ಎಲ್ಲಗೂ ನಮಸ್ಕಾರ. ಎನ್ ಹೆಸರು ಕೌಸಲ್ಯ. ಇಂದಿನ ಸೆಷನ್ ನಿಮ್ಗೆಲ್ಲ ನೋಡಿದಾರಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಪತಿ. ಸೊ ಇಂದು ಬಂದು ನಂಗೆ ಕೂಡ ಇಬ್ಬದು ಡಾಕ್ಟರ್ ಪ್ರಿಯದರ್ಶಿನಿ ಅವ್ಕ ಇದ್ದಾರ. ಅವ್ಕ ಎಸ್ ಎಂ ಹಾಸ್ಪಿಟಲ್ದಾಗ ಗೈನಕಾಲಜಿಸ್ಟ್ ವರ್ಕ್ ಮಾಡ್ಯಾರ. ದೇರ್ಸ್ ಅ ಲಾಟ್ ಆಫ್ ಟ್ಯಾಲೆಂಟ್ ಆಲ್ರೆಡಿ ದೋಸಿಯ ಫಸ್ಟ್ ಸೆಷನ್ ನ ಮೀಟ್ ಮಾಡಿದಾರಿ. ಸೊ ಇಂದು ಬಂದು ಗೈನಕಾಲಜಿಸ್ಟ್ ಆದ್ರೆ ನಂಗೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅತ್ತ ಎಂಬುದಾಗ ಈ ಟಾಪಿಕ್ ಫೋಕಸ್ ಮಾಡಿ ನಂಗೆ ಮಾತಾಡ್ನು. ಸೆಷನ್ ಎಲ್ಲವೇ ಕ್ವೆಶನ್ ಆನ್ಸರ್ಸ್ ಹತ್ರ. ಸೊ ಫೀಲ್ ಫ್ರೀ ನಿಮ್ಗೆ ಕ್ವೆಶನ್ಸ್ ಕೇಪದಾಗ. ಸೊ ಡಾಕ್ಟರ್ಗ ಐ ವಿಲ್ ಸ್ಟಾರ್ಟ್ ವಿತ್ ಮೈ ಫಸ್ಟ್ ಕ್ವೆಶನ್. ಬ್ರೆಸ್ಟ್ ಕ್ಯಾನ್ಸರ್ ಅತ್ತ ಎಂಬುದಾಗ ಕ್ಯಾನ್ಸರ್ ಎಂಬ ವರ್ಡ್ ತ ಅಪ್ಪರ ಒಂದು ಅಂಜಿಕೆ ಪಾಪ ವರ್ಡ್ ಆ ನೆರೆಯಗಾಡದೆ. ಆಗ ಇನ್ನಾಗ ಸರ್ ನಿಂಗ ನೋಡಿದ್ದೋಗ ಬ್ರೆಸ್ಟ್ ಕ್ಯಾನ್ಸರ್ ವಾಟ್ ಇಸ್ ದ ಫಸ್ಟ್ ಥಿಂಗ್ ನಂಗೆ ಫಸ್ಟ್ ನಂಗೆ ಅದಾಗ ಅರಿಯಬೇಕಾದ ವಿಷಯ ಏನ ಅತ್ತ ಎಂಬುದಾಗ ವಿ ವಿಲ್ ಸ್ಟಾರ್ಟ್ ದ ಸೆಷನ್. ಓವರ್ ಟು ಯು ಡಾಕ್ಟರ್. ಓಕೆ ಫೈನ್. ಗುಡ್ ಈವ್ನಿಂಗ್ ಎಲ್ಲಾಗ ನಮಸ್ಕಾರ. ಸೊ ಸಂಡೇ ಈವ್ನಿಂಗ್ ನೈಸ್ ಟಾಪಿಕ್ ಫಾರ್ ಡಿಸ್ಕಷನ್ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಫಸ್ಟ್ ವರ್ಡ್ ಬ್ರೆಸ್ಟ್ ಅತ್ತಂದ್ರೆ ಎತ್ತಿಟ್ಲೇ ಬಂದು ಇಟ್ ಇಸ್ ವಿ ಸೇ ಇಟ್ ಇಸ್ ಫುಲ್ ಅಂಡ್ ಫುಲ್ ವಿತ್ ದ ಫಿಮೇಲ್. ಅಲ್ಲ ನಂಗೆ ಕೊಡುವ ಇಂಪಾರ್ಟೆನ್ಸ್ ಫಾರ್ ದ ಬ್ರೆಸ್ಟ್ ಇಸ್ ವೆರಿ ವೆರಿ ಲೆಸ್. ಓಕೆ. ಸೊ ಏಕ ನಾನು ಏನಿಲ್ಲ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ನಂಗೆ ವಿಮೆನ್ ಗೆ ಬಂದು ಅದು ನಂಗೆ ಅಪ್ಪರ್ ಕಾಮನೆಸ್ಟ್ ಕ್ಯಾನ್ಸರ್ ತ ಬಂದು ನಂಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ ಏನ ದಿಸ್ ಇಸ್ ಥ್ರೂ ಔಟ್ ದ ವರ್ಲ್ಡ್. ಸೊ ಇಂಡಿಯನ್ ಸಿನಾರಿಯೋ ಅದು ತ ನಂಗೆ ಅರದಕ್ಕೆ ಬಂದು ನಿರೀ ಅವಕಾಶ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಬಾಧಿಕಪಟ್ಟಿದ್ದಾರೆ. ಅದು ಇಲ್ಲದ ನಂಗೆ ಬಡಗ ಕಮ್ಯುನಿಟಿಯೋಗೆ ನಾ ಅರದಲಕ್ಕೆ ಬಂದು ಫ್ಯಾಮಿಲಿ ಎಲ್ಲ ಅದಾದ್ರು ಏನಂದ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅವಕಾಗ ಹೋಗಸೆ ಬಂದು ನಿರೀ ಇದು ಬ್ರೆಸ್ಟ್ ಕ್ಯಾನ್ಸರ್ ಆಡದೆ. ಏಕ ಆಡದೆ ಅದು ಒಂದು ಪಾಪ ಮಾರ್ಟಾಲಿಟಿ ಎಲ್ಲ ಏನ ಅದೆಲ್ಲ ಪತ್ತೆ ನಂಗೆ ಡಿಸ್ಕಸ್ ಮಾಡುವ. ಸೊ ಎಸ್ ಕೌಸಲ್ಯ ಕೇಳಿದಿಂಗ ಕ್ಯಾನ್ಸರ್ ಎಂಬುದು ಅಪ್ಪನ ಅಂಜಿಕೆ ತಪ್ಪ ಒಂದು ವಿಷಯದ ನಂಗೆ ಏನು ಮಾಡಾಕು ಇದುಗ ಅದೆಲ್ಲ ಈಗ ಬೇಸಿಕ್ ಬ್ರೆಸ್ಟ್ ಕ್ಯಾನ್ಸರ್ ಕಾನೆ ಅವೇರ್ನೆಸ್ ಸೆಷನ್ ತ ಇದು. ಸೊ ನಂಗ ನಾರ್ಮಲ್ ಎಲ್ಲ ಲೇಡೀಸು ಮಾಡ ವೇಂಡಿಯದು ಏನ ಎತ್ತ ನಂಗೆ ಬ್ರೆಸ್ಟ್ ಕ್ಯಾನ್ಸರ್ ಮನಕನವೇ ಡಿಟೆಕ್ಟ್ ಮಾಡಾಕು ಅಂದ್ರೆ ನಾನು ಫಸ್ಟ್ ನೋಡುವ. ಸೊ ಬ್ರೆಸ್ಟ್ ಎಂಬುದು ನಂಗೆ ಎತ್ತಿಲ್ಲ. ಇಟ್ ಸ್ಟಾರ್ಟ್ಸ್ ಡೆವಲಪಿಂಗ್ ಅರೌಂಡ್ ನಂಗೆ ಪ್ಯೂಬರ್ಟಿ ಅಟೆಂಡ್ ಮಾಡುವ ಆ ಟೈಮ್ ನಿಮಿತ ಅದೊಂದು ಬ್ರೆಸ್ಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆರ. ಸೊ ಬಂದು ಎವ್ರಿ ಮಂತ್ ನಂಗೆ ಮಾಡ ವೇಂಡಿಯದು ಬಂದು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅತ್ತಂದೇಗಿ ಏನ. ಓಕೆ. ಸೊ ಈ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಏನಂದ್ಲ ನಂಗ ನಂಗ ಬ್ರೆಸ್ಟ್ ಬಂದು ನಂಗ ಬೋತ್ ಸೈಡ್ ಅದು ಎರಡು ಬ್ರೆಸ್ಟ್ ನಂಗ ಕಂಪೇರ್ ಮಾಡಿ ವಿ ಹಾವ್ ಟು ಲುಕ್ ಅಟ್ ಇಟ್ ಅಂದ್ರೆ ಇನ್ಸ್ಪೆಕ್ಷನ್ ಅನ್ನ ಕೈ ಬೀತು ಮುಟ್ಟಿ ನೋಡುದು ಅದರಲ್ಲಿ ಚೇಂಜಸ್ ಆಡದ್ಯಾ ಅಂದೇಗಿ. ಓಕೆ. ಅದೇ ಮಕ ನಿಪ್ಪಲ್ಸ್ ಒಳ್ಳಂಗ ಪ್ರೆಸ್ ಮಾಡಿ ಅದರಲ್ಲಿ ಡಿಸ್ಚಾರ್ಜಸ್ ಬಂದಿರ್ವಾ ಅಂತ ನೋಡುದು. ಇದು ಮೂರು ತ ಬಂದು ತ್ರೀ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಡಯಾಗ್ನೋಸ್. ಸೊ ಫಸ್ಟ್ ನಂಗೆ ಏನಂದ್ಲೆ ಈ ಬ್ರೆಸ್ಟ್ ಕ್ಯಾನ್ಸರ್ ಎಂಬುದು. ಸೊ ಯಾ ನಾ ಹಿಂಗ ಸ್ಕ್ರೀನ್ ನವೇ ಬಂದುಟ್ಟ. ಸೊ ಫಸ್ಟ್ ಬಂದು ನೋಡುದು ದಟ್ ಇಸ್ ಲುಕಿಂಗ್ ಅದಂದೇಗ ಏನ ಏನ ಮಾಡುದು ಅಂದ್ರೆ ಜನರಲ್ ನಂಗೆ ನೀರ್ ಅಟ್ಟುವ ಟೈಮ್ ನ ಇಟ್ ಇಸ್ ಬೆಟರ್ ನಂಗೆ ಒಂದು ಮಿರರ್ ಮುಂದಾಡಿ ನಿದ್ದು ಕೈ ಎರಡು ಬಂದು ಪಿಕ್ಚರ್ ನ ಡೆಪಿಕ್ಟ್ ಮಾಡ್ದಿಂಗ ನಂಗೆ ಎರಡು ಸೈಡ್ ನಂಗೆ ಬಾಡಿಗ ಬಿಸೈಡ್ಸ್ ಆ ಬೀತದು. ಫಸ್ಟ್ ವಿ ಹ್ಯಾವ್ ಟು ಲುಕ್ ಅಟ್ ದ ಬ್ರೆಸ್ಟ್ ಎರಡೂನು ಶೇಪ್ ಎತ್ತಾಡದೆ ಎರಡು ಒಂದೇ ಸೈಜ್ ನ ಆಡದ್ಯಾ ಎರಡು ಸಿಮೆಟ್ರಿಕಲ್ ಆಡದ್ಯಾ ಅಂತಂದೇ ನೋಡುದು. ನೆಕ್ಸ್ಟ್ ಬಂದು ನಂಗ ಹ್ಯಾಂಡ್ಸ್ ಎರಡು ಹಿಪ್ಸ್ ಅದಾಗ ಹಾಕಿತ್ತು ಅದೇ ಮಾಕೆ ನಂಗೆ ಇನ್ನೊಂದ್ ಟೈಮ್ ನೋಡುದು. ಥರ್ಡ್ ಥಿಂಗ್ ಬಂದು ಕೈ ಎರಡು ಮಂಡಗಿಂದ ಹಾಕಿ ಬೀತು ನೋಡುದು. ಏಕಿತ್ತು ಒಂದೊಂದು ಕ್ವಶನ್ ಮಾತಿ ನೋಡುದು ಇಲ್ಲ ಬ್ರೆಸ್ಟ್ ಬೇಸಿಕ್ ಲಾ ನೋಡ್ಲೆ ಬಂದು ಇಟ್ ಇಸ್ ಮೇಡ್ ಅಪ್ ಆಫ್ ಫ್ಯಾಟ್. ಓಕೆ. ಸೊ ಫ್ಯಾಟ್ ಕೂಡ ಬಂದು ನಿರೆಯ ಗ್ಲಾನ್ಸ್ ಹಚ್ಚ ಈ ಗ್ಲಾನ್ಸ್ ತ ಬಂದು ಗ್ಲಾನ್ಸ್ ಎಂಬುದು ಸುರಭಿ. ಸೊ ನಂಗ ನಾರ್ಮಲ್ ಡೆಲಿವರಿ ಆದ್ರೆ ಆಲ್ ಬಂದು ಆ ಗ್ಲಾನ್ಸ್ ಅಂತ ಬಂದ್ರ. ಸೊ ಇಲ್ಲಿ ನಡವ ಚೇಂಜಸ್ ತ ಬಂದು ಲೀಡ್ ಟು ಬ್ರೆಸ್ಟ್ ಕ್ಯಾನ್ಸರ್. ಸೊ ಫಸ್ಟ್ ನಂಗೆ ನೋಡಿಲ್ಲ ನಂಗೆ ಕಂಡುಹಿಡಿಯಾಕು ಇದು ಒಂದು. ಸೆಕೆಂಡ್ ಥಿಂಗ್ ಬಂದು ಟಚ್ ಮಾಡಿ ನೋಡುದು. ಏನ್ ಮಾಡುದು ಅಂದ್ಲ ಇತ್ತ ಒಳ್ಳಂಗ ಈ ನಾಲ್ಕು ಫಿಂಗರ್ಸ್ ಎತ್ತಿತ್ತು ನಂಗೆ ಬ್ರೆಸ್ಟ್ ಒದಗ ಎರಡು ಸೈಡ್ ಬ್ರೆಸ್ಟ್ ನೋವು ಮಾತಿ ಮಾತಿ ಮಾಡುದು ಒಳ್ಳಂಗ ಮುಟ್ಟಿ ಪಾಲ್ಪೇಟ್ ಮಾಡುದು ಒಳ್ಳಂಗ ಡೀಪ್ ಒಳ್ಳಂಗ ಅಮಿಕ್ಕಿ ನೋಡುದು ಸುತ್ತಿ ನಂಗೆ ನಾಕಾ ಪಕ್ಕವೋ ಅಮಿಕ್ಕಿ ನೋಡಿತ್ತು. ನೆಕ್ಸ್ಟ್ ಏನ ಮಾಡುದು ಅಂದ್ರೆ ನಂಗೆ ಅಕ್ಕಲ್ ಗೋಸು ನಂಗೆ ಕೈ ಬಿಟ್ಟು ನೋಡುದು ಅದನ್ನ ಇಂಪಾರ್ಟೆನ್ಸ್ ಏನಂದ್ಲ ನಂಗ ಬ್ರೆಸ್ಟ್ ನಾಗ ಬಪ್ಪ ನೆರಿಕಟ್ಟಿ ಎಲ್ಲ ಬಂದು ಅಕ್ಕಳ ಹತ್ರ ಆಡದ. ಇನ್ನೊಂದೊಂದು ನಂಗೆ ಬ್ರೆಸ್ಟ್ ಬಂದು ನಾರ್ಮಲ್ ಆಗಿ ಅಕ್ಕಳಿಗೋಸ್ ಕುನ ಅಮೌಂಟ್ ಆಫ್ ಬ್ರೆಸ್ಟ್ ಇಶ್ಯೂ ಇಸ್ ದೇರ್. ಸೊ ಅಲ್ಲಿ ನೀವು ನಂಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಕ್ಕು. ಸೊ ಬಂದು ಈ ಫೋರ್ ಫಿಂಗರ್ಸ್ ಬೀತು ಎರಡು ಸೈಡ್ ಒಳ್ಳಂಗ ನಂಗೆ ಒಳ್ಳಂಗ ಅಮಿಕ್ಕಿ ನೋಡುದು. ಸೊ ಅಮಿಕ್ಕಿ ನೋಡು ನಿಂಗ ಕೈಗೆ ಅದಲ್ಲಿ ಗಟ್ಟಿ ಮಾಕ ಸಿಕ್ಕಿಲ್ಲ ಅದನ್ನ ಬಂದು ಯು ಹ್ಯಾವ್ ಟು ರಿಪೋರ್ಟ್ ಟು ಯೋರ್ ಡಾಕ್ಟರ್ ಇದು ಮಾಕ್ ಗಟ್ಟಿ ಆಡದಿದ್ದವ ಅದ ಏನ್ ಮಾಕ ಗಟ್ಟಿ ನಂಗೆ ಅದಲ್ಲಿ ನೆಕ್ಸ್ಟ್ ಅವ ಮಾಡುದ ಅಂದೇ ನೋಡುದು.
ಇನ್ನೊಂದಂದ್ರೆ ಏನಲ್ಲ, ನಂಗ ನಿದ್ದು ಮುಟ್ಟು ನಿಂಗ ಅಡುದು ಬಂದು ಮುಟ್ಟುದು. ಒಂದ್ ಒಳ್ಳಂಗ್ ಫ್ಲಾಟ್ ಸರ್ಫೇಸ್, ಮೇ ಬಿ ನಿಂಗ ನೆಲ ನಡೆದ್ಲಿ ಅಡಕಲ್ಲ ಬೆಡ್ಡದಗೋ ಒಳ್ಳಂಗ್ ಅಡುದುತ್ತೋ ಒಳ್ಳಂಗ ನಾಕಾ ಪಾಕವು ಪ್ರೆಸ್ ಮಾಡಿ ನೋಡುದು. ನೋಡಿತು ಅದೇ ಮಾಕ ಏದಿಂಗ ಅಕ್ಕಳಿಗೋಸು ಕೈ ಬೀತು, ನಿಂಗ ಅಲ್ಲಿ ಹೋಗಿ ಅದೇ ಲಂಪ್ ಅದಾದ ಗಟ್ಟಿ ಮಾಕ ಸಿಕ್ಕಿರ್ವಾ ತಿಂದು ನೋಡುದು. ಇದು ತ ಬಂದು ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಡುವಾಗ ಬಂದು ಮೋಸ್ಟ್ ಕಾಮನ್ ಆ ಫಸ್ಟ್ ಬಪ್ಪದ ಬಂದು ಒಂದು ಗಟ್ಟಿ ಮಾಕ ಸ್ಟಾರ್ಟ್ ಆರ ಬ್ರೆಸ್ಟ್ ನಮಗೆ. ನೆಕ್ಸ್ಟ್ ಬಂದು ನಂಗ ಬ್ರೆಸ್ಟ್ ನ ಸೈಜ್ ಎರಡು ಬೇರೆ ಬೇರೆ ಆಗಾಕು, ಇಲ್ಲ ದೋಸೆ ಅವಾಗ ಬಂದು ಬ್ರೆಸ್ಟ್ ಒಡಗ ಸ್ಕಿನ್ ಹೋಗ ಬಂದು ಸಮ್ ಚೇಂಜಸ್ ಬರಾಕು, ನಂಗ ನಿಪ್ಪಲ್ ಪೊಸಿಷನ್ ಬಂದು ಮಾರಿ ನಿಪ್ಪಲ್ ಬಂದು ಗೋಸ ರಿಟ್ರಾಕ್ಟೆಡ್ ನಿಪ್ಪಲ್ ತಂದ ಹೇಗಿಯಾರ ಅದ್ರ ನಿಪ್ಪಲ್ ಬಂದು ಗೋಸ ತೆಗೆದ ಹಿಂಗ ಅಟ್ರ. ಇನ್ನೊಂದು ಬಂದ ಏನಾರಲ್ಲ, ನಂಗ ನಿಪ್ಪಲ್ ಅಂದ್ರೆ ಅಮಕುನೆ ಡಿಸ್ಚಾರ್ಜಸ್ ಬರಾಕು, ಹಾಲು ಮಾಕ ಬರಾಕು, ನೀರ್ ಮಾಕ ಬರಾಕು, ಗ್ರೀನಿಶ್ ಕಲರ್ ಡಿಸ್ಚಾರ್ಜ್ ಬರಾಕು, ಇಲ್ಲ ಸಮಟೈಮ್ಸ್ ಬ್ಲಡ್ ಮಿಕ್ಸ್ಡ್ ಡಿಸ್ಚಾರ್ಜ್ ಬರಾಕು. ಸೊ ಇತ್ತ ಮಾಕ ಏದಾದೊಂದು ನಿಂಗ ಸಸ್ಪೆಕ್ಟ್ ಮಾಡಿದ್ರಿಂದ ಯು ಹ್ಯಾವ್ ಟು ಸಿ ಅ ಡಾಕ್ಟರ್. ಇನ್ನೊಂದೊಂದು ಏನಾನ್ಲ, ಈ ಬ್ರೆಸ್ಟ್ ಎಕ್ಸಾಮಿನೇಷನ್ ಇದೆಲ್ಲವೇ ಬಂದು ನಿಂಗ ಪೀರಿಯಡ್ಸ್ ಬಿರಿಗಿ ಒಂದು 5-6 ಡೇಸ್ ಗೋಸ್ ನಿಂಗ ಮಾಡಿ ನೋಡಲ ಬೆಸ್ಟ್. ಬಿಫೋರ್ ಪೀರಿಯಡ್ಸ್ ಬಂದು ದೇರ್ ಆರ್ ಹಾರ್ಮೋನಲ್ ಚೇಂಜಸ್. ಸೊ ನಾರ್ಮಲ್ ಆವೇ ಬ್ರೆಸ್ಟ್ ಸಿಟಿ ಲಂಪಿ ಆತ ಅಟ್ರ, ಸಿಟಿ ಹೆವಿ ಆತ ಅಟ್ರ. ಸೊ ಈ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಂದು ಪೀರಿಯಡ್ಸ್ ಬಂದು ಬಿರಿಗದ ಡೇ 5 ಬಿರಿಗಿತು ಅಂದ್ಲ ವಿದಿನ್ ಡೇ 10 ಗೋಸು ಎದಾಲಿ ಒಂದು ಜನ ಅಂಡ್ ರಿಪೀಟೆಡ್ ಎವ್ರಿ ಮಂತ್. ಸೊ ಇತ್ತ ಮಾಕ ಮಾಡಿ ನೋಡುತ್ತೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದಾರ. ಇದು ಬಂದು ನಿಂಗ ಮನೆಯವೇ ಈಸಿಯಾ ಬಂದು ನಿಂಗ ಕಂಡಿಡಿಯಾಕು, ಅಂಡ್ ಒನ್ಸ್ ನಿಂಗ ಎದಲ್ ಪ್ರಾಬ್ಲಮ್ ಆಗ್ತದ ಅಂದ್ರೆ ದೆನ್ ಯು ಕ್ಯಾನ್ ಗೋ ಮೀಟ್ ಎ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ನಂಗ ಬಂದು ಈಗ ಅವೇರ್ನೆಸ್ ಎತ್ತೀನಿ ಬನೋ ಈಗ ಎಲ್ಲಾಗೂ ನಂಗ ಬ್ರೆಸ್ಟ್ ಕ್ಯಾನ್ಸರ್ಸ್ ಬತ್ತಿ. ಸೊ ನಾ ಏನ್ ಎತ್ತಿದೆ ಅಂದ್ರೆ ದೋಸೆ ಮಿತ್ಸ್ ಎತ್ತಿದೆ ನಂಗ ಕಟ್ಟಕದೈಗಲ್ಲ ಅದಾವ್ದು ಅಂಜಿಕೆ ಅದನ್ನ ಬಂದು ನಂಗೆ ಬೇಸಿಕ್ ಆತ ಅಟ್ರ ಅದನ್ನ ನಂಗೆ ಕೇಪದಕ್ಕೆ ಉಣ್ಮೆಯ ನಂಗ ಅಂಜಿನೋ. ಸೊ ನಂಗ ಪೊದುವ ಫಸ್ಟ್ ಕ್ವೆಶ್ಚನ್ ಏನಂದ್ರೆ ನಂಗ ಪೊದುವ ಬಂದು ಬ್ರಾ ಇಕ್ಕಿಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರವ ಎಂಬ ಡೌಟ್ ಎಲ್ಲಾ ನಮ್ಮ ಮನಸ್ಸದೋಗಿ ಹೊಡೆದೆ. ಸೊ ಅದು ಉಣ್ಮೆಯ ಪೊಯ್ಯ ಅದನ್ ಸೊ ಅದನ್ನ ನಿಂಗ ಹೇಗಿಲ್ಲ ಒಳ್ಳೆ ಹತ್ರ ಡಾಕ್ಟರ್ ಅತಮಾಕಲ್ಲ ಎದುವೇ ಇಲ್ಲ. ಓಕೆ, ಈಗ ನಾ ಬ್ರಾ ಬಂದು ಇಸ್ ರಿಕ್ವೈರ್ಡ್, ಅದು ಏನಾಗಿಂದ್ಲ ಬಂದು ಅದು ಬಂದು ಕರೆಕ್ಟ್ ಸೈಜ್ ದ ಇಸ್ ಆಲ್ವೇಸ್ ರಿಕ್ವೈರ್ಡ್. ನೆವರ್ ವೇರ್ ಅ ಟೈಟ್ ಬ್ರೇಸಿಯರ್ ಆರ್ ಅ ಲೂಸ್ ಬ್ರೇಸಿಯರ್. ಏನಾಗಿದೆ ಏನಿಲ್ಲ, ಬ್ರೆಸ್ಟ್ ಆಸ್ ವಿ ಸೆಡ್ ಇಟ್ ಇಸ್ ನಥಿಂಗ್ ಬಟ್ ಫ್ಯಾಟ್, ಫ್ಯಾಟ್ ಅಂದ್ಲೆ ಏನ ಕೊಳುಪು. ಸೊ ಇದು ಏನಾರಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದ್ರಲ್ಲಿ ಒಂದು ಇಲ್ಲು ಒಟಲ್ತಾ ಬಂದು ಆ ಇಲು ಬಂದು ಈಗ ನಂಗೆ ಕೈ ಕಾಲೆಲ್ಲ ಎದ್ದಿಕ್ವಿ ಇಟ್ ಅಲ್ಲಿ ಫುಲ್ ಯು ವಿ ಹ್ಯಾವ್ ಅ ಬೋನ್, ಬೋನ್ ಅದಕ್ಕೆ ವಿ ಹ್ಯಾವ್ ಮಸಲ್ಸ್. ಸೊ ಬೋನ್ಸ್ ಅಂಡ್ ಮಸಲ್ಸ್ ಅಟ್ಟ ಮೇಲೆ ನಂಗ ಕೈ ಕಾಲು ಇದೆಲ್ಲ ಟೈಟ್ ಆಡದ ಅಲ್ಲ ಬ್ರೆಸ್ಟ್ ಎತ್ತಿಲ್ಲ ಬಂದು ದರ್ ಇಸ್ ನೋ ಸಪೋರ್ಟ್ ಟು ದ ಬ್ರೆಸ್ಟ್. ಸೊ ಎಕ್ಸ್ಟರ್ನಲ್ ಒಂದು ಸಪೋರ್ಟ್ ಕೊಡೋದಕ್ಕಾಯ್ತು ವಿ ವೇರ್ ದಿಸ್ ಬ್ರೇಸಿಯರ್ಸ್. ಓಕೆ, ನಂಗೆ ಟೈಟ್ ಆಯ್ಕೋದು ಲೂಸ್ ಆಯ್ಕೋದು ಅಥವಾ ಮಾಕಲ್ಲ ಏದು ಎತ್ತಾದ ಆಲ್ವೇಸ್ ವೈ ಅ ಕರೆಕ್ಟ್ ಸೈಜ್ ಆಫ್ ಬ್ರೇಸಿಯರ್ಸ್. ಬ್ರೇಸಿಯರ್ಸ್ ಬಂದು ಇಸ್ ಜಸ್ಟ್ ಅನ್ ಎಕ್ಸ್ಟರ್ನಲ್ ಸಪೋರ್ಟ್ ಟು ದ ಟಿಶ್ಯೂ. ಓಕೆ, ಇನ್ನೊಂದ್ ಏನಾರಲ್ಲ ಎಕ್ಸ್ಪೆಷಲಿ ಆಫ್ಟರ್ ಡೆಲಿವರಿ ಫೀಡಿಂಗ್ ಮುಗಿಸಿದವಕ್ಕೆಲ್ಲ ಬಂದು ಸಮಥಿಂಗ್ ಕಾಲ್ಡ್ ಅ ಸ್ಯಾಗಿಂಗ್ ಆಫ್ ಬ್ರೆಸ್ಟ್. ಸ್ಯಾಗಿಂಗ್ ಆಫ್ ಬ್ರೆಸ್ಟ್ ಅಲ್ಲಿ ಏನಲ್ಲ ನಂಗ ಬ್ರೆಸ್ಟ್ ನ ಕನೆಕ್ಟಿವ್ ಟಿಶ್ಯೂಸ್ ಎಲ್ಲ ಅದಾವ ಬ್ರೆಸ್ಟ್ ಇಡುತ್ತು ಶೇಪ್ ನ ಬೀತಿಬದಲ್ಲವೇ ಬಂದು ಇಟ್ ವಿಲ್ ಲೂಸ್ ಇಟ್ಸ್ ಎಲಾಸ್ಟಿಸಿಟಿ. ಸೊ ಏನಾರ ಅನ್ಲ ಬಂದು ಅದ್ ಇಡುತ್ತು ಬೀಪ ಪೊರುಳ್ ಬಂದು ಜಸ್ಟ್ ಲೈಕ್ ರಬ್ಬರ್ ಬ್ಯಾಂಡ್ ಬೇತಿಕೋ ಒಂದ್ ರಬ್ಬರ್ ಬ್ಯಾಂಡ್ ತೆಗುತ್ತನೆ ಇದ್ದಿಟ್ಲೆ ಅದ್ ಎಲಾಸ್ಟಿಸಿಟಿ ಓಯ್ಚ್ರ ಅದೇ ಮಂತ್ ಬ್ರೆಸ್ಟ್ ಇಶ್ಯೂಗೂ ಆರ. ಸೊ ಅದ್ ಎಲಾಸ್ಟಿಸಿಟಿ ಓದನಿ ಬ್ರೆಸ್ಟ್ ತೊಂಗುದಕ್ಕೆ ಆರಂಭಿಸಿಟ್ರ. ಸೊ ಜಸ್ಟ್ ಒಂದು ಎಕ್ಸ್ಟರ್ನಲ್ ಸಪೋರ್ಟ್ ದ ಬ್ರೇಸಿಯರ್ಸ್. ಬ್ರೇಸಿಯರ್ಸ್ ಹಸ್ ಗಾಟ್ ನಥಿಂಗ್ ಟು ಡೂ ವಿತ್ ಬ್ರೆಸ್ಟ್ ಕ್ಯಾನ್ಸರ್. ಥ್ಯಾಂಕ್ ಯು ಡಾಕ್ಟರ್. ಸೊ ಸೆಕೆಂಡ್ ಕ್ವೆಶ್ಚನ್ ಏನಂದ್ರೆ ಮೆಮೋಗ್ರಾಮ್ ಮಾಡೋದು ಬಂದು ಅಪ್ಪರ ಪೇನ್ಫುಲ್ ಅದಕ್ಕಿಂತ ಅದು ಅನ್ಸೇಫ್ ಅತಂದೇಗಿ ಅಪ್ಪರ ಒಂದ್ ಮನಸ್ಸಿಗೋಸ್ ಒಂದು ಮಿತ್ ಆಡದೆ ಎಲ್ಲ ಒಂದ್ ಅಂಜಿಕೆ ಆಡದೆ ಅದನ್ನ ಪತ್ತಿನ ನಿಂಗೆ ಡೀಟೇಲ್ಸ್ ಹೇಗಿಲ್ಲ ಒಳ್ಳಂಗ್. ಸೊ ನಿಂಗ ಮ್ಯಾಮೋಗ್ರಾಮ್ ಅಂತ ಫಸ್ಟ್ ಕೇತಿ, ಫಸ್ಟ್ ಲೈಕ್ ಮೀ ಟೆಲ್ ಯು ವಾಟ್ ಇಸ್ ಮ್ಯಾಮೋಗ್ರಾಮ್. ಮ್ಯಾಮೋಗ್ರಾಮ್ ಎಂಬುದು ಒಂದೂನುವೇ ಇಲ್ಲ. ಈಗ ನಂಗ ನೆಂಜುಗ ಎಕ್ಸ್ರೇ ಅಂದ್ ಎತ್ತಿನ, ಕೈ ಕಾಲ್ ಫ್ರಾಕ್ಚರ್ ಆಲ ಎಕ್ಸ್ರೇ ಅಂದ್ ಎತ್ತಿನ ಇಲ್ಲ. ಮ್ಯಾಮೋಗ್ರಾಮ್ ಇಸ್ ನಥಿಂಗ್ ಬಟ್ ಅನ್ ಎಕ್ಸ್ರೇ ಆಫ್ ದ ಬ್ರೆಸ್ಟ್. ಸೊ ಬ್ರೆಸ್ಟ್ ವೇ ಬಂದು ಎರಡು ಡೈಮೆನ್ಷನ್ ನಗೆ ನಂಗೆ ಎತ್ತುವತ್ತಾ ಬಂದು ಇಟ್ ಇಸ್ ಮ್ಯಾಮೋಗ್ರಾಮ್. ಇದು ಏನಾಗಿ ನಂಗೆ ಎತ್ತಿನಲ್ಲ, ಮ್ಯಾಮೋಗ್ರಾಮ್ ಇಸ್ ಅ ಡಯಾಗ್ನೋಸ್ಟಿಕ್ ಟೂಲ್ ಫಾರ್ ಡಿಟೆಕ್ಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ನಂಗೆ ಬ್ರೆಸ್ಟ್ ಕ್ಯಾನ್ಸರ್ ಕಂಡಿಡಿದುಗ ಏನೇನ ಈಗ ನೈದಿಂಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎಂಬುದು ನಂಗೆ ಮನೆಯವೇ ಮಾಡಿ ನೋಡುದು. ಈಗ ನಿಂಗ ಒಂದು ಹಾಸ್ಪಿಟಲ್ ಹೋಗಿ ನೋಡ್ಲ ಬಂದು ಫಸ್ಟ್ ಸ್ಕ್ಯಾನ್ ಮಾಡಿ ನೋಡ್ಯಾರ. ಸೊ ಸ್ಕ್ಯಾನ್ ಇಸ್ ಒನ್ ಆಫ್ ದ ಮೊಡಾಲಿಟೀಸ್. ನೆಕ್ಸ್ಟ್ ಬಂದು ಮ್ಯಾಮೋಗ್ರಾಮ್. ಈ ಮ್ಯಾಮೋಗ್ರಾಮ್ ನೋಗುತ್ತಾ ಬಂದು ಬ್ರೆಸ್ಟ್ ನ ಕ್ಲಿಯರ್ ಪಿಕ್ಚರ್ ನಂಗೆ ಸಿಕ್ಕಿರ. ಸೊ ಆ ಪಿಕ್ಚರ್ ಬೀತು ಒಂದು ಗಟ್ಟಿ ಅಟ್ಟಿಲ್ಲ ಅದು ಏನ ಮಾಕ ಗಟ್ಟಿ ಅದು ಕ್ಯಾನ್ಸರ್ ಗಟ್ಟಿ ಆಡುದಾನೆ ಚಾನ್ಸಸ್ ಏನಾದ್ರೆ ಕಂಡಿಡಿಪುತ್ತ ಮ್ಯಾಮೋಗ್ರಾಮ್. ಓಕೆ, ಮ್ಯಾಮೋಗ್ರಾಮ್ ಇಸ್ ನಾಟ್ ಅ ಪೇನ್ಫುಲ್ ಪ್ರೊಸೀಜರ್.
ஓகே நிறைய அவங்க நேகுதோன்ல ஸ்கேன் மாடல்ஸ் வந்து நிறைய பஞ்சியாரா அல்ட்ராசவுண்ட் நோக்க ஏ விதமான ரேடியேஷனுமே இல்ல இந்த மெக்கானிசம் ஆஃப் அல்ட்ராசவுண்ட் இஸ் டோட்டலி டிஃபரெண்ட் அதுக்குவே எல்லாம் அஞ்சியாரா மேமோகிராமுக்கு அஞ்ச வேண்டிய அவசியம் எதுவே இல்ல இட் இஸ் அ வெரி சிம்பிள் ப்ரொசீஜர் இது நோக்க நாங்க நீங்க எக்ஸ்பிளைன் மாடுதுல ஒன் சைடு வந்து நீங்க எக்ஸ்ரேஸ் மார்க்க பண்றா ஒன் சைடு வந்து பிளேட் மார்க் அட்றா சோ வந்து த பிரெஸ்ட் வில் பி பிளேஸ்ட் ஆன் தட் பிளேட் மேலே இருந்து எக்ஸ்ரே பீம்ஸ் வந்து டச் ஆற ஆசுக்குதான் இது அஞ்ச வேண்டிய ப்ரொசீஜரே அல்ல ஓகே தேங்க் யூ டாக்டர் தாராச்சி குவெஸ்டின் செட்ல நீங்க கேட்டுனாடாக்கோ அன்மியூட் மாடி நீங்க கேட்டுனாடாக்கோ சரி டாக்டர் அப்ப ரெடி அப்பனங்கிட்ட நான் நெக்ஸ்ட் குவெஸ்டின் கேட்டேன் பொதுவா எல்லாருக்கும் வந்து அஞ்சிக்கிறது டாக்டர் நாங்க ஃபேமிலி ஹிஸ்டரி அடவுக்குதான் நாங்க இக அவ எத்தியவுக்கா நாங்க அம்மனுக்கோடு ஊட்டிதவுக்கா அத்தமாக்க அம்மனுக்கு மப்போக வாய்ப்படுத மத்த ஃபேமிலி ஹிஸ்டரி இல்லாதவுக்கு பிரஸ்ட் கேன்சர் வராம வந்தாடுத சோ எது உண்மை டாக்டர் கண்டிப்பா ஃபேமிலி ஹிஸ்டரி அடவுக்குதான் அது இல்ல சோ பிரெஸ்ட் கேன்சர் ஏ கேன்சர் எத்திலயோ வந்தோ அதுக்கு நிறைய ஃபேக்டர்ஸ் இருக்குது சோ வி கால் தம் அஸ் ரிஸ்க் ஃபேக்டர்ஸ் சோ ஒவ்வொரு இண்டிவிஜுவலுக்கும் வந்து ரிஸ்க் ஃபேக்டர்ஸ் வந்து வேரி ஆயினே ஆச்சுதான் சோ நீங்க ஏ அளவுக்கு நீங்க ரிஸ்க் எடுதியோ அதுவும் வித்தா நீங்க கேன்சர் வந்துடுவா இல்லையான்னு நாங்க வந்து ப்ரிடிக்ஷன் தப்புதான் முடிதுறோம் சோ வந்து நீங்க ஏதீங்க அந்த ஃபேமிலி ஹிஸ்டரி அடுவோக்கா எத்தியாவுக்கா அம்மனவுக்கா அப்பன் கூட விட்டுதவுக்கா அத்தம்மாக்க வந்து க்ளோஸா இப்ப ஃபேமிலி ரீசன் அல்ல அது தவிர்த்து ஏசகவோ ரீசன்ஸ் அடது நீங்க क्वेश्चन கேப்புதுகா தாரு ஹேண்ட்ஸ் ரைஸ் மாடி ஹேண்ட்ஸ் ரைஸ் மாடி தங்க தோர்ல அஸ்வினி கேக்கனடக்கு லீனா ராஜேஷ் நீங்க கேக்கனடக்கு லீனா ராஜேஷ் நீங்க வந்து ஹேண்ட்ஸ் ரைஸ் மாடி நீங்க क्वेश्चन கேக்கனடக்கு ரிஸ்க் ஃபேக்டர் வேற ஏதாவது கேன்சர்ஸ் அட்டு தூண்ல வந்து நீங்க பிரஸ்ட் கேன்சர் டெவலப் ஆகுறதுக்கு சான்சஸ் இருக்கு வேற ஏதாவது இல்ல மோஸ்ட் காமனா எனி ஒன் இன் யூர் ஃபேமிலி ஆர் இஃப் யூ ஆர் சஃபரிங் ஃப்ரம் அன் ஓவேரியன் கேன்சர் நீங்க பிரஸ்ட் கேன்சர் வந்து டெவலப் மாடாக்கும் இன்னொன்று வந்து என்வாயன்மெண்டல் ஃபேக்டர்ஸ் நீங்க லாட் ஆஃப் என்வாயன்மெண்டல் பொல்யூட்டன்ஸ் கூட இதுல நாட் ஓன்லி பிரஸ்ட் கேன்சர் எனி கேன்சர் டெவலப் ஆகுறதுக்கு சான்சஸ் வந்து ஜாஸ்தி ஆயிடுது இன்னொன்று வந்து பிரஸ்ட் கேன்சர் இஸ் மோர் காமன் இன் உமன் ஹூ டோன்ட் பிரஸ்ட் ஃபீட் அதே மாக்க வந்து அப்புறம் ஏர்லியரா நீங்க வந்து ஏஜ் அட்டன் மாடுவதி அதே மாக்க மெனோபாஸ் அதாவது பீரியட்ஸ் நிப்ப டைம் வந்து அப்புறம் டிலே ஆத்துலயும் வந்து சான்சஸ் ஆஃப் டெவலப்பிங் மெலிக்னன்சி ஆர் மோர் இதெல்லாம் ஏக்கத்த பந்தராம்பு எயிட்ன பிகாஸ் பிரஸ்ட் கேன்சர் வந்து இட்ஸ் மெயின்லி ஹார்மோன் டிபெண்ட் ஓகே சோ இ ஹார்மோன்ஸ் வந்து நீங்க ஜாஸ்தி ஏஸ்காலுக்கு அப்புறம் ஜாஸ்தி ஜாஸ்தி அட்டுனோ அவக்கு வந்து இது மாதிரி டெவலப் ஆகுறதுக்கு ரீசன்ஸ் வந்து ஜாஸ்தி ஆறா இது நாட் ஓன்லி வித் பிரஸ்ட் கேன்சர் எனி கேன்சர் இந்த ரீப்ரொடக்டிவ் ட்ராக்டுக்கு வந்து ஹார்மோன்ஸ் அட்டு தூண்டுல வந்து இது சான்சஸ் இன்க்ரீசஸ் அதே மாதிரி நிறைய அவக்க பீரியட்ஸ் நித்துக்கிறாடு வந்து தோசியாக்குக தெரபி ஹெச்ஆர்டிங்கிறா சோ அவக்கு வந்து இது மாதிரி ட்ரீட்மெண்ட் கொட்டாரா அவக்கு வந்து சான்சஸ் ஆஃப் பிரஸ்ட் கேன்சர் வந்து இன்க்ரீஸ் ஆறா அண்ட் இன்னொரு விஷயம் என்னன்னா பிரஸ்ட் கேன்சர் வந்து நாட் ஓன்லி இன் ஃபீமேல்ஸ் மேல்ஸ் கேன் ஆல்சோ பி அஃபெக்டட் வித் பிரஸ்ட் கேன்சர் சோ அவக்கு வந்து ரிஸ்க் ஃபேக்டர்ஸ் எடுது மேல்ஸ் எக்ஸ்பெஷலி ப்ராஸ்டேட் கேன்சர் அத்தமா கட்டத்தூன்ல அவக்கு பிரஸ்ட் கேன்சர் டெவலப் ஆகுறதுக்கு வந்து இது ஜாஸ்தி எடுது அதே மாதிரி நெக்ஸ்ட் வந்து நீங்க எதுங்க ஃபேமிலி ஹிஸ்டரிஸ் சோ ஃபேமிலி ஹிஸ்டரி அடுவதுக்கு வந்து பிரஸ்ட் கேன்சர் டெவலப் ஆகுறதுக்கு சான்சஸ் வந்து இன்னும் ஜாஸ்தி எடுது இன்னொன்று வந்து ஓவேரியன் மாக்க ஒட்ட கேன்சர் இருந்தீங்கல ஸ்டமக் கேன்சர் ஸ்டமக் கேன்சர் அடுவதுக்கு பிரஸ்ட் கேன்சர் டெவலப் ஆகுறதுக்கு ரீசன்ஸ் நிறைய இருக்குமா
ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟ್ ಬಂದು ಪ್ರಿಯಾ ಅಕ್ಕ ಒಂದು ಹ್ಯಾಂಡ್ಸ್ ರೈಸ್ ಮಾಡಿದವೆ. ಪ್ರಿಯಾ ಅಕ್ಕ, ನಿಮಗೆ ಕ್ವೆಶ್ಚನ್ ಕೇಳ್ಪದಲ್ಲ ಕೇತ ನೋಡಕ್ಕೂ. ಈಗ ಇಂಡಿಯಾ ನಗೆ ಬಂದು ಈಗ ಟ್ರೀಟ್ಮೆಂಟ್ ಬಂದು ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದು ಈಗ ಏ ಅಲೋನ್ ನಡೆದಿದೆ. ಸೊ ಏನೇನು ಟ್ರೀಟ್ಮೆಂಟ್ ಬಂದು ಫಸ್ಟ್ ಮಾಡಿ ಎಕ್ಸಾಂಪಲ್ ಈಗ ಒಂದು ಪ್ರಾಬ್ಲಮ್ ಅಟ್ಟದ್ದು ಒಂದಿಲ್ಲ. ಸೊ ಎಷ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು? ஃபர்ஸ்ட் வந்து யூ ஹாவ் டு கம் டு அ கன்க்ளூஷன் பிரியா. நாங்க வந்து ஃபர்ஸ்ட் ஏதுங்க நீங்க ஃபர்ஸ்ட் மெலிக்னன்சி அடறியா இல்லையா தந்தோம்னா நாங்க ஃபர்ஸ்ட் வந்து டயக்னோஸ் மாடுதோ. டயக்னோஸ் மாடிதுகிண்டாடு ஸ்டேஜிங் அத்தந்தேகி மாடியாரா. ஸ்டேஜிங் அல்ல நீங்க கேன்சர் ஏ லெவல் நோக அடதேந்தேகி ஸ்டேஜ் ஒன் ஸ்டேஜ் டூ ஸ்டேஜ் த்ரீ ஸ்டேஜ் ஃபோர் அடதே. ಸೊ ನಾಲ್ಕು ಸ್ಟೇಜ್ ನೋಗ ಏ ಸ್ಟೇಜ್ ನಿದ್ದಾರೆಂದೇಗಿ ನೋಡ್ಯಾರಮ್ಮ. ಅದು ನೋಡಿದಿಂದ ಅರ್ಥ ದೇ ವಿಲ್ ಗೋ ಇನ್ ಟು ದ ಟ್ರೀಟ್ಮೆಂಟ್ ಮೊಡಾಲಿಟೀಸ್. ಸೊ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಅನ್ನೋಲೆ ಅದಕ್ಕೆ ಸರ್ಜರಿ ಅಡದ. ಸರ್ಜರಿ ದ ಮೇನ್ ಟ್ರೀಟ್ಮೆಂಟ್ ಮೊಡಾಲಿಟಿ. ಸರ್ಜರಿ ಯೋಗ ಏನು ಮಾಡ್ಯಾರ ಅಂದ್ರೆ ದೇ ವಿಲ್ ರಿಮೂವ್ ದ ಎಂಟೈರ್ ಬ್ರೆಸ್ಟ್. ಸಮಟೈಮ್ಸ್ ದ ಆಪೋಸಿಟ್ ಬ್ರೆಸ್ಟ್ ವಿಲ್ ಆಲ್ಸೋ ಬಿ ರಿಮೂವ್ ಡಿಪೆಂಡಿಂಗ್ ಆನ್ ಅದಾವೆ ಟ್ಯೂಮರ್ ಅಲ್ಲ ಮೆಲಿಗ್ನೆಂಟ್ ಸೆಲ್ಸ್ ಅಲ್ಲಿಯೋ ಅಡದೇ ಅಲ್ಲಿ ಅಂತ ನೋಡ್ತಾ ಅದನ್ನ ಬಿಟ್ಟು ರಿಮೂವ್ ಮಾಡ್ಯಾರ. ಇನ್ನೊಂದೊಂದು ಬಂದು ಹಾರ್ಮೋನ್ ರೇಸ್ ಕೊಟ್ಟಾರ. ಓಕೆ, ಸೊ ಹಾರ್ಮೋನ್ಸ್ ಬೀತೆ ಬಂದ ನಾ ಸಪ್ರೆಸ್ ಮಾಡಾಕ ಇಲ್ಲಿಯ ನೋಡ್ಯಾರ. ಸೊ ದಟ್ ಇಸ್ ಒನ್ ಟ್ರೀಟ್ಮೆಂಟ್. ಇನ್ನೊಂದು ಬಂದು ರೇಡಿಯೇಷನ್ಸ್ ಕೊಡಾಕು. ಸೊ ರೇಡಿಯೇಷನ್ಸ್ ಮೂಲವ ಬಂದು ಅದು ಕರೆಂಜಲಿ ರೇಡಿಯೇಷನ್ಸ್ ಕೊಟ್ಟಾರ. ಇನ್ನೊಂದೊಂದು ಏನಲ್ಲ ಈಗ ಸರ್ಜರಿ ಮಾಡಿ ಮುಚ್ಚಿದಾಡು ದೇ ವಿಲ್ ಸಿ ವಾಟ್ ಟೈಪ್ ಆಫ್ ಕ್ಯಾನ್ಸರ್ ದಟ್ ಇಸ್ ಅಂದ ಹೇಗೆ. ಸೊ ಕ್ಯಾನ್ಸರ್ ಎತ್ತಲೆ ಬಂದು ನಮಗೆ ಲೋ ಗ್ರೇಡ್ ಹೈ ಗ್ರೇಡ್ ಅಂದ ಹೇಗೆ ನಿರಯ ಟೈಪ್ಸ್ ಅಡದೆ. ಸೊ ಅತ್ತಮಾಕ ಅದು ಏನು ಟೈಪ್ ಅಡದೆ ಎಂದು ನೋಡಿದ್ರು ಅದ್ ಗೇ ತಿಂಗ ದೇ ವಿಲ್ ಚೇಂಜ್ ದ ಟ್ರೀಟ್ಮೆಂಟ್ ಪ್ಲಾನ್ಸ್. ಮಾ ಇಂಡಿಯಾನ ಪೊರ್ತು ವರಿಕೋ ಒಂದು ವಿ ಹ್ಯಾವ್ ಆಲ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಎಲ್ಲವೇ ಬಂದು ಅವೈಲಬಲ್ ಆಡದೆ ಇನ್ ಆಲ್ ಸಿಟೀಸ್. ಈಗ ನಂಗ ನಿಯರೆಸ್ಟ್ ಸೆಂಟರ್ ಬಂದು ಕೋಯಂಬತ್ತೂರ್ ತ. ಸೊ ಅಲ್ಲಿಯವೇ ಬಂದು ಆಲ್ ದಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ಅವೈಲಬಲ್. ಈಗ ಬಂದು ಸರಿ ಆಯ್ತು ಅಂದ್ಲೆ ಅದೇ ಪರ್ಸನ್ ಬಂದು ಮತ್ತೆ ಅದು ಒಬ್ಬರಿಗೆ ಚಾನ್ಸಸ್ ಯಾ ರೆಕರೆನ್ಸ್ ಬಂದು ಅಡದೆ. ಓಕೆ, ಅಗೇನ್ ಬಂದು ಈಗ ಮೆಲಿಗ್ನೆನ್ಸಿ ಏನ್ ಎತ್ತಿಲ್ಲ ನಾಟ್ ಓನ್ಲಿ ಫಾರ್ ಕಾರ್ಸಿನೋಮಾ ಬ್ರೆಸ್ಟ್ ಎದಕ್ ಎತ್ತಲಿಯೂ ಬಂದು ಒಂದೊಂದು ಮೆಲಿಗ್ನೆನ್ಸಿಗೂ ಒಂದೊಂದು ರೆಕರೆನ್ಸ್ ಪೊಟೆನ್ಶಿಯಲ್ ಅಂತ ಅಡದೆ. ಅದೇ ಮಗು ಒಂದೊಂದು ಇಂಡಿವಿಜುವಲ್ಗೂ ಬಂದು ರೆಕರೆನ್ಸ್ ಪೊಟೆನ್ಶಿಯಲ್ ಬಂದು ಬೇರೆ ಬೇರೆ ವಿಧವಾದ ಅಡ್ರ. ಅದಾವ್ದು ನಿಂಗ ಏ ವಯಸ್ಸಿನೋಗ ಕ್ಯಾನ್ಸರ್ ಬಂದರ, ನಿಂಗ ಬಂದು ಲೆಸ್ ದನ್ 40 ಇಯರ್ಸ್ನಾಗೆ ಕ್ಯಾನ್ಸರ್ ಬಂದುಟ್ಟ, ಆ ಕ್ಯಾನ್ಸರ್ ಬಂದು ಒಂದು ಹೈ ಗ್ರೇಡ್ ಕ್ಯಾನ್ಸರ್, ಹೈ ಗ್ರೇಡ್ ಕ್ಯಾನ್ಸರ್ ಅಲ್ಲ ಬಂದು ಅಪ್ಪರ ಒಂದು ಅಡ್ವಾನ್ಸ್ಡ್ ಇದು ಮಾ ಕಟ್ರ ಕಟ್ಟದು ಅದೆಲ್ಲ ಬಂದು ನಿಂಗ ರೆಕರೆನ್ಸ್ ಬಂದು ಬಪ್ಪದಾಗ ಚಾನ್ಸಸ್ ಆರ್ ಮೋರ್. ಬಟ್ ಸಪೋಸ್ ಇಫ್ ಯು ಹ್ಯಾವ್ ಡೆವಲಪ್ಡ್ ಅ ಮೆಲಿಗ್ನೆನ್ಸಿ ಇನ್ ಅ ಲೇಟರ್ ಪಾರ್ಟ್ ಆಫ್ ಯುವರ್ ಲೈಫ್, ಸೇ ಲೈಕ್ ಮೋರ್ ದನ್ 60 ಇಯರ್ಸ್ ಮೇಲೆ ನಿಂಗೆ ಡೆವಲಪ್ ಮಾಡೋದಿ ಲೋ ಗ್ರೇಡ್ ಟ್ಯೂಮರ್ಸ್ ಅಂದಾರ, ಅರ್ಥಮ ಕಟ್ಸೋಲೆ ನಿಂಗೆ ರೆಕರೆನ್ಸ್ ಕಮ್ಮಿ ಆರ. ಸೊ ಫಾರ್ ಎವ್ರಿ ಕ್ಯಾನ್ಸರ್ ದ ರೆಕರೆನ್ಸ್ ಬಂದು ಬೇರೆ ಬೇರೆ, ಅಫ್ಕೋರ್ಸ್ ರೆಕರೆನ್ಸು ಅಡದೆ. ಥ್ಯಾಂಕ್ ಯು ಪ್ರಿಯಾಕ. ಡಾಕ್ಟರ್ ನೆಕ್ಸ್ಟ್ ಒಂದು ಅಕ್ಕ ವೇಟ್ ಮಾಡಿದ್ದೇವೆ, ಸುನಿಹಾ ಅಂದ್ಬಿಟ್ಟು. ಅಕ್ಕ ನಿಂಗೆ ಕ್ವೆಶ್ಚನ್ ಕೇತ ನೋಡಕ್ಕೂ ನಿಂಗೆ ಹ್ಯಾಂಡ್ಸ್ ರೈಸ್ ಮಾಡಿದಿ. ಹಲೋ ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಗಿನ ಮ್ಯಾಮ್ ಸೆಷನ್ ಒಳಂಗ್ ಸೂಪರ್ ಹೋಯ್ದೆ ಯೂಸ್ಫುಲ್ ಆಡದೆ. ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಏನಾಗ ಡೌಟ್ ಏನಂದಲ್ಲ ಮ್ಯಾಮ್, ಒನ್ಸ್ ಬಂದು ಎಂಗ ಮನ ಅಕ್ಕ ಬಂದು ಬ್ರೆಸ್ಟ್ ಒಳಗಡ ಕೊಲ್ಪ ಕಟ್ಟಿ ನೀಗ್ಯಾರ ಮ್ಯಾಮ್. ಅದಂದ್ರೆ ಒಂದು ಆಪರೇಷನ್ ಮಾಡಿದ್ದ. ಓಕೆ, ಅದಿಗೂ ಬ್ರೆಸ್ಟ್ ಕ್ಯಾನ್ಸರ್ ಅದಾದ್ರೂ ರಿಲೇಟೆಡ್ ಆಡದ್ಯಾ ಮ್ಯಾಮ್? ಸಿಮ್ಮ, ಕೊಳುಪು ಕಟ್ಟಿ ಎಂಬುದು ಬಂದು ಲೈಪೋಮಾ ತಂದೇಗಿ ಹೇಗ್ಯಾರ ಸರಿಯಾ. ಸೊ ಆ ಲೈಪೋಮಾ ಅಂಬುದು ಬಂದು ಬ್ರೆಸ್ಟ್ ಎಲ್ಲ ಒಡಮ್ ಎಲ್ಲಿ ಬೇಕು ಬರಕೋ, ದಟ್ ಹಸ್ ಗಾಟ್ ನಥಿಂಗ್ ಟು ಡೂ ವಿತ್ ಕ್ಯಾನ್ಸರ್ಸ್. ಓಕೆ ಓಕೆ ಮ್ಯಾಮ್, ಸರಿಯಾ. ಅದು ತಿರುಕಿ ಅಂದ ಇಶ್ಯೂ ಎಲ್ಲ ಬರತ್ತಲ್ಲ ಮ್ಯಾಮ್, ಕೊಳುಪು ಕಟ್ಟಿ ಬಂದು ಹೇಗೂ ಬೇಕು ಬರಕಮ್ಮ, ಈಗ ಬ್ರೆಸ್ಟ್ ಬಂದ್ರೆ ಬಂದು ಎಲ್ಲಿ ಬೇಕು ಬರಕೋ, ಅದು ಬಂದು ಏನಲ್ಲ ನಂಗೆ ನಾರ್ಮಲ್ ಆಗೇ ಬಂದು ನಂಗೆ ಒಡಮ್ನೆ ನೆವೆಯ ಅಡಿಯ ಕೊಳುಪು ಅಡಿದೆ. ಎಕ್ಸ್ಪೆಷಲಿ ಸ್ಕಿನ್ ಅಡಿಯಾಸ್ ಮತ್ತೆ ನಂಗೆ ಕೊಳುಪು ಜಾಸ್ತಿ ಸೇದ್ರ, ಈಗ ಒಟ್ಟಿಯಾಗ ನಂಗೆ ತೊಪ್ಪ ಬಂದೊಟ ಅಂತ ಏನಿಲ್ಲ. ಸೊ ಅದು ಒಂದೂ ಇಲ್ಲ, ನಥಿಂಗ್ ಬಟ್ ಕೊಳುಪದ ಅದು ಸರಿಯಾ. ಅದೇ ಕೊಳುಪು ಒಂದೇ ಎಡೆಯ ಆರ್ಗನೈಸ್ಡ್ ಒಂದು ಗಟ್ಟಿ ಮಾಕ ಬಂತು ಅಲ್ಲ ನಂಗೆ ಅದನ್ನ ಕೊಳುಪು ಕಟ್ಟಿಂದ ಏನ ಸರಿಯಾ, ಅದಕ್ಗೂ ಕ್ಯಾನ್ಸರ್ಗೆ ಏ ಸಂಬಂಧವೂ ಇಲ್ಲ. ನಿಂಗೆ ಒನ್ಸ್ ಬಂದು ಅದನ್ನ ರಿಮೂವ್ ಮಾಡಿದ್ಲೆ ದಟ್ಸ್ ಇಟ್, ನಿಂಗೆ ತಿರುಗಿ ಅದೇ ಎಡೆಯ ಬರ ಅಲ್ಲ ಬೇರೆ ಒಡಮ್ನ ಏ ಎಡೆ ಬೇಕು ಬರಾಕೋದು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟ್ ಸಂಧ್ಯಾ ಸುಕುಮಾರನ್ ಅಕ್ಕನವಕ್ಕಿದ್ದಾರೆ. ಅಕ್ಕ ನಿಂಗೆ ಅನ್ಮ್ಯೂಟ್ ಮಾಡಿ ನಿಂಗೆ ಕೇತು ನೋಡಕ್ಕೋ ಡಾಕ್ಟರ್ ಸರ್ ಮಷಿನ್ ಕೇತು ನೋಡಕ್ಕೋ. ಹಾಯ್ ಡಾಕ್ಟರ್, ಗುಡ್ ಈವ್ನಿಂಗ್. ಹಾಯ್ ಸಂಧ್ಯಾ. ಡಾಕ್ಟರ್ ಯಾರಿಗೋ ಒಂದೇ ಕ್ವೆಶ್ಚನ್ ತಾ, ಈಗ ಇದು ಕ್ಯಾನ್ಸರ್ ಬಂದು ಬ್ರೆಸ್ಟ್ ಕ್ಯಾನ್ಸರ್ ಬಂದು ಆಫ್ಟರ್ ರಿಕವರಿ ಕೊಳ್ಳಂಗ ರಿಕವರಿ ಎಲ್ಲ ಆಯ್ತು, ಆಗ ಅವ್ರ ನಾರ್ಮಲ್ ಎಕ್ಸಸೈಸಸ್ ಎಲ್ಲ ನಾರ್ಮಲ್ ಅವ್ಕ ಗಿಯಾಕ ಲೈಕ್ ಹೌಸ್ ಹೋಲ್ಡ್ ಅವ್ಕ ನಾರ್ಮಲ್ ಮಾಡಾಕ ಮಾಡಾಕು. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಈಗ ಎಕ್ಸಸಿವ್ ಆಗಿ ವರ್ಕ್ ಲೈಕ್ ಅಟ್ಯೋಕ್ ಮೆನಿ ಆಫ್ ದೆಮ್ ಗೋ ಫಾರ್ ಯು ನೋ ಟು ಪ್ಲಕ್ ಲೀವ್ಸ್, ಆಗ ಅದನ್ನೆಲ್ಲ ಅವ್ಕ ಆಸ್ ಯೂಶುವಲ್ ಅವ್ಕ ರೂಟೀನ್ ಮಾಕ ಅವ್ಕ ಮಾಡಾಕ ಓನ್ಲಿ ದಿಸ್ ಇಸ್ ದ ಕ್ವೆಶ್ಚನ್.
யா சி சந்தியா அகேன் ஆஸ் ஐ செட் நீங்க பிரஸ்ட் கேன்சர் வந்து இட் டிபெண்ட்ஸ் ஆன் த ஸ்டேஜ் இட் டிபெண்ட்ஸ் ஆன் த ட்ரீட்மென்ட் ஷீஸ் அண்டர்கோன் இன்க்ளூடிங் ರಾಡಿಕಲ್ ಮ್ಯಾಸ್ಟೆಕ್ಟಮಿ ಅತ್ತಮಾಕ ರಿಮೂವ್ ಮಾಡಿದಲ್ಲ ಅವಕ್ಕಾಗ ಬಂದು ಗೆಲ್ಚೆ ರೆಸ್ಯೂಮ್ ಮಾಡುದು ಇಲ್ಲ ಬಂದು ಬ್ಯಾಕ್ ಟು ನಾರ್ಮಲ್ ಆಪುದಲ್ಲ ಬಂದು ಟೇಕ್ ಟೈಮ್ ಓಕೆ 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 ಸೋ ಡಿಪೆಂಡ್ಸ್ ಆನ್ ಸ್ಟೇಜ್ ಇದು depends on the stage okay aga avka avka doctor yane engiyaru adu makka avka maadu exactly iga bandu this is all individualized so ninga a particular patient ga yelo ga affect aayirudhu yena treatment etidariyo aduna porthuda avka prognosis adada aduna porthuda avka recurrence adada so everything will be individualized depending on the type of cancer depending on the stage of cancer yes doctor one more thing just one thing iga iga idigagi do you suggest that they eat something in specific ನಾ ಏನಾಗ ಬಂದು ಒಂದು 1 ಇಯರ್ ಹತ್ರ ಅದಕ್ಕೆ ಮುಂದಾದ್ರು ಐ ಹ್ಯಾಡ್ ಸಮ್ ಕೈಂಡ್ ಆಫ್ ಲಿಮ್ಸ್ ಅತ್ತಮ್ಮ ಕಟ್ಟಿತು ಸೊ ವೆನ್ ವಿ ವೆಂಟ್ ಟು ದ ನಾರ್ಮಲ್ ಡಾಕ್ಟರ್ ಲೈಕ್ ಏನ ಗೈನಿಕ್ ಸರ್ ಓಪನ್ ಆಕ್ಚುಲಿ ಏನ ಗೈನಿಕ್ ನ ಅಸಿಸ್ಟೆಂಟ್ ತನ್ನ ಸರ್ ಓಪನ್ ಶಿ ಸೆಡ್ ಇಟ್ ಲುಕ್ಸ್ ಲೈಕ್ ಅ ಲಿಮ್ ಬಟ್ ಇಟ್ ಮೈಟ್ ಬಿ ಲೈಕ್ ಮಿಲ್ಕ್ ದಟ್ಸ್ ಐತಿ ಬಿಕಾಸ್ ಐ ವಾಸ್ ಫೀಡಿಂಗ್ ಮೈ ಸನ್ ಐ ಮೀನ್ ಫೀಡ್ ಮಾಡಿ ಒಂದು 1.5 ಇಯರ್ಸ್ ಕಿಂದರ್ ಇದಾತು ಸ್ಕ್ಯಾನ್ ಅಂಡ್ ಆಲ್ ಫುಲ್ ಚೆಕಪ್ ಎಲ್ಲ ಮಾಡಿದೆ ಅಲ್ಲಿ ಚೆಕ್ ಮಾಡೋಣ ಆ ಡಾಕ್ಟರ್ ಬಂದು ಅಪರ ಇದುವಾ ಬಂದು ಏಕೆ ನೀನ್ ಸ್ಕ್ಯಾನ್ ಮಾಡಿದ್ರು ನನಗೆ ಪುರಂಜಿಲ್ಲ ಇದು ಬಂದು ಜನರಲ್ ಆ ಬಂದು ಆಸ್ ಐ ವಾಸ್ ಲೈಕ್ ಜುಂಬಾ ಇನ್ಸ್ಟ್ರಕ್ಟರ್ ಸೊ ಐ ವೇರ್ ಲಾಟ್ ಆಫ್ ಸ್ಪೋರ್ಟ್ಸ್ ಬ್ರಾ ಸೊ ಹಿ ಸೆಡ್ ಅದನ್ನೆಲ್ಲ ಬಂದು ಅಡಿಯಾಸ್ ಆ ಪ್ರೆಷರ್ ದಾಗ ಆ ಅಡಿಯಾಸ್ ಫುಲ್ ಇದಾಗಿರ್ದೆ ಅದಂದು ಈಗಿದ ಪ್ಲಸ್ ಮ್ಯಾಲ ಇದು ಅಡೋಕುನುಕುನ ಇದು ಗಟ್ಟಿಸೇತಿ ಅದನ್ನಲ್ಲ ಅದನ್ನೆಲ್ಲ ಮುರ್ದಾಲೂಗ ಬಂದು ವಾಟ್ ಎವರ್ ಯು ವೇರ್ ಇನ್ ಸ್ಪೆಷಲಿ ಬ್ರಾಸ್ ಬಂದು ಯು ಹ್ಯಾವ್ ಟು ಬಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್ ಅದಂದ್ರೆ ಇದ ಸೊ ನೌ ಅಗೇನ್ ಐ ಹ್ಯಾವ್ ದಟ್ ಸೊ ಇಟ್ಸ್ ಲೈಕ್ ವಾಟ್ಸ್ ದ ಡಿಫ್ರೆನ್ಸ್ ಬಿಕಾಸ್ ವೆನ್ ಐ ಸೀ ದ ಸಿಂಪ್ಟಮ್ಸ್ ಇಟ್ಸ್ ಸೇಮ್ ಸೊ ಎತ್ತ ಬಂದು ಟು ಡಿಫ್ರೆನ್ಶಿಯೇಟ್ ದೋಸ್ ಥಿಂಗ್ಸ್ ಅದೇ ಮಾಕ ಅಡಿಯಾಸ್ ಲಂಪ್ಸ್ ಅರ್ದೆ ಅಂಡ್ ದ ಸೇಮ್ ಕೈಂಡ್ ಆಫ್ ದಟ್ ಲಿಟಲ್ ಬಿಟ್ ಆಫ್ ಪೇನ್ ಅದು ತನಿ ತನಿಯ ಆಟಂಗ ಅಂಡ್ ಬ್ರೆಸ್ಟ್ ಇಸ್ ಬಿಕಮ್ ಮೋರ್ ಏನಂದ್ರೆ ಸಾಫ್ಟ್ ಅಂಡ್ ಅತ್ಮಾ ಕರದ ಸೊ ಇಫ್ ಯು ಸಿ ದ ಸಿಂಪ್ಟಮ್ಸ್ ಐ ಥಿಂಕ್ ದ ಬ್ರೆಸ್ಟ್ ಕ್ಯಾನ್ಸರ್ ಅಂಡ್ ದಿಸ್ ಸಿಂಪ್ಟಮ್ಸ್ ಬೋತ್ ಲುಕ್ ಸೇಮ್ ಸೊ ಹೌ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ದಿಸ್ ಆರ್ ಶುಡ್ ಐ ಗೋ ಟು ಡಾಕ್ಟರ್ ನೌ ಆರ್ ಶುಡ್ ಐ ಥಿಂಕ್ ದಟ್ ಇಟ್ ಇಸ್ ದ ಸೇಮ್ ಥಿಂಗ್ ಈಗ ಬ್ರೆಸ್ಟ್ ಎತ್ತಿಲ್ಲ ಬಂದು ಬ್ರೆಸ್ಟ್ ಕ್ಯಾನ್ಸರ್ ಅಂಬುದಕ್ಕೆ ಮುಂದಾಡು ಬ್ರೆಸ್ಟ್ ಕ್ಯಾನ್ಸರ್ ಅಂಬುದು ಇಸ್ ಫ್ರಾಂಕ್ ಕ್ಯಾನ್ಸರ್ ಓಕೆ ಅನ್ನೋದು ಮೆಲಿಗ್ನೆನ್ಸಿ ಏನ ಸೊ ವಿ ಹಾವ್ ಸಮಥಿಂಗ್ ಕಾಲ್ಡ್ ಅಸ್ ಬಿನೈನ್ ಬ್ರೆಸ್ಟ್ ಡಿಸೀಸ್ ಬಿನೈನ್ ಬ್ರೆಸ್ಟ್ ಡಿಸೀಸ್ ಅಂತ ಏನಲ್ಲ ಈಗ ಬ್ರೆಸ್ಟ್ ಕ್ಯಾನ್ಸರ್ ಮಾಕಿಯೇ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಎಲ್ಲ ಅಟ್ರ ಬಟ್ ಇಟ್ ಇಸ್ ನಾಟ್ ಮೆಲಿಗ್ನೆನ್ಸಿ ಅದಕ್ಕೆ ಒಂದು ಕ್ಯಾನ್ಸರ್ ಅಲ್ಲ ಅದ್ ಕ್ಯಾನ್ಸರ್ ಮಾರೋ ತನ್ಮೆಯೂ ಬಂದು ಇಲ್ಲ ಸರಿಯಾ ಇದನ್ನ ಮೋಸ್ಟ್ ಕಾಮನ್ಸ್ಟ್ ಅಡುವುದು ಬಂದು FCC ಅದಾವ ಫೈಬ್ರೋಸಿಸ್ಟಿಕ್ ಡಿಸೀಸ್ ಆಫ್ ದ ಬ್ರೆಸ್ಟ್ ತಂದೆಗೆ ಏನ ಇದು ನಾವು ಏನಾರಲ್ಲ ಬ್ರೆಸ್ಟ್ ವಿಲ್ ಬಿಕಮ್ ಕ್ವೈಟ್ ನಾಡ್ಯುಲರ್ ಕುಟಿ 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 ಗಟ್ಟಿ ಮಾಕ ಅಟ್ನೇ ಹಚ್ಚ ನಿಂಗ ಮುಟ್ಟಿ ನೋಡಿನೂ ಬಂದ್ಲ ಅಪ್ರ ನಾಡ್ಯೂಲ್ಸ್ ನಾಡ್ಯೂಲ್ಸ್ ಅಂದ್ರೆ ಕುಟಿ ಕುಟಿ ಲಂಪ್ಸ್ ಮಾಕ ಬಂದು ನಂಗೆ ಫೀಲ್ ಆಯ್ನ ಹತ್ರ ಅಂಡ್ ಪೇನ್ ಬಂದ್ರೆ ಇಲ್ ಬಿ ಏನಂದ್ರೆ ಒಂದು ವೇಗ್ ಪೇನ್ ಮಾಕ ಹಚ್ಚ ನಿಂಗ ಶಾರ್ಪ್ ಪೇನ್ ಕುತ್ತಿದಿಂಗೆಲ್ಲ ಅಡ ಅಲ್ಲೊಂದು ವೇಗ್ ಪೇನ್ ಮಾಕ ಒಂದ್ಸತಿ ಹೆವಿ ಆದಿಂಗೆಲ್ಲ ಹಚ್ಚ ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಅ ಬಿನೈನ್ ಕಂಡೀಷನ್ ನಿಂಗಾಗ ಬಂದು ಅಪ್ಪರ ಡೌಟ್ಫುಲ್ ಅಟ್ಟಿತು ಅತ್ತಂದ್ಲ ಬಂದು ಯು ಕ್ಯಾನ್ ಗೋ ಟೇಕ್ ಅ ಸ್ಕ್ಯಾನ್ ಒನ್ಸ್ ಅಗೇನ್ ಇನ್ನೊಂದೊಂದು ಏನಲ್ಲ ನಿಂಗ ಲಾಸ್ಟ್ ಟೈಮ್ ಸ್ಕ್ಯಾನ್ ಮಾಡೋಣ ದಿಲ್ ಬಿ ಗಿವಿಂಗ್ ಯು ಸಮಥಿಂಗ್ ಕಾಲ್ಡ್ ಅಸ್ ಅ ಬೈರಾಟ್ ಸ್ಕೋರಿಂಗ್ ಅತ್ತಂದ ಈ ತಂದಾರ ಆ ಸ್ಕೋರಿಂಗ್ ನೋಡ್ಕೋಬಹುದು ನಿಂಗ ಅಪ್ಪರ್ ಕಮ್ಮಿ ಆಟಿತು ಅಂದ್ರೆ ಯು ನೀಡಂಟ್ ಹ್ಯಾವ್ ಟು ವರಿ ಓಕೆ ಯು ಕ್ಯಾನ್ ಜಸ್ಟ್ ಸ್ಲೀಪ್ ವಾಟ್ ಯು ಡೂ ಇಸ್ ಯು ಡೂ ದಿಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎವ್ರಿ ಮಂತ್ ಪ್ರಿಫರೇಬ್ಲಿ ಪೀರಿಯಡ್ ಸ್ಟಾಪ್ ಆಗಿ ವಿದಿನ್ 3-4 ಡೇಸ್ ಗೋಸಿ ಇದನ್ನ ಮಾಡಿದ್ದು ಅಂಡ್ ರಿಪೀಟ್ ಇಟ್ ಎವ್ರಿ ಮಂತ್ ಮಂತ್ಲಿ ಬಂದು ನಿನ್ನಗೆ ಎದಾಲಿ ಚೇಂಜಸ್ ಆಡದೆ ಆತಂದೆ ನಿಂಗ ನೋಡುದು ಈಗ ಯಾವ್ದು ಸಿ ಈಗ ಲಂಪ್ಸ್ ಅಟ್ಟಿತು ಅಂದ್ಲ ಆ ಲಂಪ್ ನ ಸೈಜ್ ಬಂದು ಇನ್ಕ್ರೀಸ್ ಆರವಾ ಅದಂದೆ ನೋಡುದು ಪೇನ್ ಅಟ್ಟಿತು ಅಂದ್ಲ ಪೇನ್ ನ ಫ್ರೀಕ್ವೆನ್ಸಿ ಜಾಸ್ತಿ ಆರವಾ ಇಲ್ಲ ಇಂಟೆನ್ಸಿಟಿ ಜಾಸ್ತಿ ಆರವಾ ಅಪ್ಪರ ಉರಿಚಿರಾ ನಿಂಗ ನಾರ್ಮಲ್ ಆಕ್ಟಿವಿಟೀಸ್ ಬಂದು ಅಫೆಕ್ಟ್ ಆರವಾ ಅಥವಾ ನಿಂಗ ನೋಡುದು ಸಪೋಸ್ ಅದೆಲ್ಲ ನಿಂಗ ಅಡದೆ ಅತ್ತೆಂಬದಲ್ಲ ದೆನ್ ಯು ಗೋ ಕನ್ಸಲ್ಟ್ ಡಾಕ್ಟರ್ ಒನ್ಸ್ ಅಗೇನ್
okay there's no pain as in full pain illa but when I actually press it or do something aga bandu there is pain apart from that it looks the same way it was before so that's okay. When I see the symptoms that's the point it's like it's same so you really get confused adu current situation la bandu docs ari gopudundliye on the hospital gopudundliye nare yoschodo adukku is it important igave opuda illa I can actually wait for some more time and then see whether it is having any changes at the moment that is what you just wait if you're having any changes ekandre you have already evaluated yourself once so you just think prior attadago igago bandu is there any difference or is it the same adhe maakadriya nodivi adhe maakata adade embadala you can just wait every month you have to evaluate yourself finding any differences compared to prior and la bandu then definitely you need to go see once again okay thank you yeah welcome thank you ashwini dara chitra hands raise maarla ninga question ke thinodako சரி டாக்டர் நாங்கள் நெக்ஸ்ட் இதுக்கு எப்படி டாக்டர் மெமோகிராம் பத்தி நாங்க யூனிவர்சிட்டி டீடைல்டா நோட்ல எல்லாருக்கும் அண்டர்ஸ்டாண்டால ஓகே நாங்க ஏ வயசுதாக மெமோகிராம் ஸ்டார்ட் பண்றதோ இல்ல ஏசக ஃப்ரீக்வன்சியாக நாங்க மெமோகிராம் இயர்லி பேஸ்ட்ல எத்தோதா சோ அதனை பத்தின ஓன்லி டீடைல்ஸ் நீங்க இதுல எல்லாரும் ஹெல்ப்ஃபுல்லா டாக்டர் மேமோகிராம் வந்து நாங்க ரொட்டீனா வி டோன்ட் அட்வைஸ் டு எனி ஒன் நீங்க எல்லாம் கண்டிப்பா மேமோகிராம் ஆடுது வந்து தாரோ ஏகுதில்ல சரியா ஆல இஃப் யூ ஆர் அ ஹை ரிஸ்க் ஃபார் டெவலப்பிங் பிரெஸ்ட் கேன்சர் தென் யூ ஹாவ் டு இவாலுவேட் யுவர் செல்ஃப் அட்லீஸ்ட் ஒன்ஸ் ஓகே ஹை ரிஸ்க் ஏனா எய்திங்க நீங்க இஃப் சப்போஸ் வி ஆர் நாட் மேரிட் ஆர் இஃப் யூ டோன்ட் ஹாவ் சில்ட்ரன் அட் ஆல் இல்ல வந்து நீங்க பீரியட்ஸ் எல்லாம் நித்துட்டோம் பட் யூ ஆர் டேக்கிங் சம் ஹார்மோன் ட்ரீட்மெண்ட் இல்ல வந்து யூ ஹாவ் டெவலப்ட் எனி கேன்சர் இல்ல நீங்க ஃபேமிலி ஹிஸ்டரி யோக வந்து நீங்க க்ளோஸ் ரிலேட்டிவ்ஸ் இஃப் தே ஹவ் டெவலப்ட் கேன்சர் நீங்க எல்லாம் ஹை ரிஸ்க் அத்தேம்பர்த்தா சோ அத்துமாக்கு இப்ப கேண்டிடேட்ஸ் ஏன்னு மாறுதுல இயர்லி ஒன்ஸ் தே ஹாவ் டு இவாலுவேட் தெம் செல்ஃப் அவக்காக தான் இயர்லி மேமோகிராம் வந்து தேவை சரியா மத்தவக்கெல்லாம் ஏன் மாடாக்கும்ல செல்ஃப் பிரெஸ்ட் எக்ஸாமினேஷன் ஃபர்ஸ்ட் இது அது நான் மாடி முடிச்சிட்டோ அது நோக அது பொறுத்திங்க தான் இஃப் தேர் இஸ் நத்திங் இன் யோர் பிரெஸ்ட் யூ நீடன்ட் ஹாவ் டு டூ கட்டி அடது நார்மல் கட்டி தான் பினைன் ஃபைப்ரோ அடினோமான் தேக்கிற மோஸ்ட் ஆஃப் த விமென்க்கு வந்து கட்டியும் தேக்க பப்போக்குதான் டயக்னோசிஸ் வந்து ஃபைப்ரோ அடினோமா தந்துட்டு ஏகாரா அத்தமாக்கு நீங்க கட்டத்தோண்டு யூ நீடன்ட் ஹாவ் டு வரி ஓகே இல்ல நீங்க வந்து கட்டி அடது அந்த ஏதாவது சேஞ்சஸ் வந்து தூண்ல தென் மேபி யூ வில் ஹாவ் டு கோ அண்ட் ஹாவ் அ மேமோகிராம் சரியா மேமோகிராம்க்கு ஏஜ் லிமிட் வந்து இல்ல okay usually bandu breast cancer can start in a very early stages and usually 35 40 na bandu you have to start having a gynec checkup routinely okay the gynec checkup neenga routine a open ye bandu your breast will also be covered under that okay sarama so adha neenga cover aapniye bandu you will have an idea how to do மத்தபடி சப்போஸ் நீங்க வந்து கட்டி அட்டத்தோன்லயே நீங்க ஃபர்ஸ்ட் ஸ்டெப்பா ஓகே மேமோகிராம் ஆடுதுன்னு அவசியம் இல்ல ஃபர்ஸ்ட் ஸ்டெப் இஸ் ஆல்வேஸ் அன் அல்ட்ராசவுண்ட் ஆஃப் த பிரெஸ்ட் சோ பிரெஸ்ட் ஸ்கேன் மாடி நோட்லயே நாங்க போதும் ஆ ஸ்கேன் நோக்க வந்து சப்போஸ் தேர் டெல்லிங் எஸ் தேர் இஸ் சம்திங் அப்புறம் சஸ்பீஷியஸா அடுத பெட்டர் டு அ மேமோகிராம் இந்த ஏரியா மட்டும் நாங்க மேமோகிராம் போல போதும் வை திஸ் டிஃபரன்ஸ் பிகாஸ் மேமோகிராம் தோ இட் இஸ் வெரி வெரி சேஃப் இட் இஸ் ஸ்டில் அன் எக்ஸ்ரே எக்ஸ்ரேம்ஸ் வந்து அயனைசிங் ரேடியேஷன் சோ பட் அல்ட்ராசவுண்ட் இஸ் நாட் அன் அயனைசிங் ரேடியேஷன் இல்ல தெர் இஸ் சம் பார்ட்டிகல்ஸ் தட் இஸ் கமிங் அண்ட் ஹிட்டிங் யூ ஆ பார்ட்டிகல்ஸ் வந்து நீங்க ஜெனட்டிக் மியூட்டேஷன்ஸ் வரதுக்கு சான்சஸ் எடுது சோ கண்டிப்பா எஸ் மஸ்ட் அண்ட்ல மட்டும் தான் டுவோ மேமோகிராம் சரி மத்தபடி வந்து அல்ட்ராசவுண்ட் இஸ் மோர் தென் இன்னஃப் அல்ட்ராசவுண்ட் மேமோகிராம் கம்பேர் மாதிரி நீங்க வந்து மனக்கன டயக்னோசிஸ் குயிக்கர் டயக்னோசிஸ் பெட்டர் டயக்னோசிஸ் இஸ் ஆல்வேஸ் வித் மேமோகிராம் நிறைய இடைய வந்து நாங்க ஸ்கிரீனிங்க வந்து வி டு அ ஸ்கிரீனிங் மேமோகிராம் சோ நாங்க வந்து ரொட்டீன் கைனக் செக்அப் வென் வி ஸ்டார்ட் ஃப்ரம் ஏஜ் ஆஃப் 35 யூஸ்வலா வந்து 35 இயர்ஸ் தான் தே ஸ்டார்ட் ரொட்டீன் கைனக் செக்அப் ஏக்கான மோஸ்ட் ஆஃப் தி விமன் அண்ட் டாக்கிங் அபௌட் மெஜாரிட்டி தே ஆக்சுவலி கம்ப்ளீட் தியர் ஃபேமிலி பை 35 சோ ஒன்ஸ் அக்குன வெறுதோ அதெல்லாம் பிரிக்கி தூண்ல தென் ஓன்லி மோஸ்ட் ஆஃப் த கைனக் ப்ராப்ளம் ஸ்டார்ட்
35 ముందాడు గైనకలాజికల్ ప్రాబ్లమ్స్ అంది కమ్మి మోస్ట్ ఆఫ్ అంది ఆబ్స్టెట్రిక్ దట్ ఇస్ ప్రెగ్నెన్సీ రిలేటెడ్ ఇష్యూస్ దాస్తి అట్రా సో ఆఫ్టర్ 35 వన్స్ యూ స్టార్ట్ హావింగ్ గైనక్ చెకప్ ఇదెల్లా బందు ఆబ్వియస్లీ యువర్ బ్రెస్ట్ విల్ ఆల్సో బి కవర్డ్ అండర్ దట్ மத்தபடி ரொட்டீன் மேமோகிராம் ஜெனரல் பாப்புலேஷன் லோ ரிஸ்க் வந்து அவசியம் இல்ல ஹை ரிஸ்க் வந்து இயர்லி ஒன்ஸ் உடம்பு வந்து தப்ப இப்பதுகு பீல் இப்பதுகு அதுதோக பிரஸ்ட் கேன்சருக்கு ஏதாச்சும் சம்பந்தம் அடுதியா ஏதாச்சும் ரிஸ்க் தப்ப இப்பதுந்தோ இல்ல பீல் ஏதாச்சும் வந்து ரிஸ்க் ஃபேக்டர் அடுதியா அத்தனைகள obesity definitely has a high risk for cancers all cancers ga bandu obesity is a high risk including breast cancer so obesity nange etadu bandu appara dappava ibbakata nange eina bmi bandi ga 30 to 35 it's still okay anta eina because most of the indian women come under 30 to 35 da so 35 ga mala attu especially bandu lifestyle appara sedentary adade indla risk factor dastita with obesity ஏ தேங்க் யூ கௌசிகா தர சித்துல நீங்க க்வெஸ்சன் ஹேண்ட்ஸ் ரைஸ் மேல க்வெஸ்சன் ரூட் மாண்ண சரி டாக்டர் அஸ்வினி food no no what we eat does play a major role ta ala vandu it has inga timba itto undu papa malignancies vandu most of it is related to the gi tract ta breast ku vandu aalugu it is not got that much of an importance ala but ena illa when we are going to overeat obesity im vandu risk factor bandutla adu vandu it increase the chances of breast ala vandu direct ah inga timba itto vandu it's not going to cause breast cancer ಓಕೆ ಸೊ ಈಗ ಈ ಮತ್ತದಿಗ ಈಗ ಅಟ್ಟ ಅಡೋನಂಗ ಎಫೆಕ್ಟ್ ಬಂದು ಕ್ಯಾನ್ಸರ್ ಇಲ್ಲ ಮತ್ತೆ ನಿರೇ ವಿಷಯ ಬಂದು ನಂಗ ಲೈಫ್ ಸ್ಟೈಲ್ ನಂಗ ತಿಂಬುದ್ನಾಲ ಎಫೆಕ್ಟ್ ಆರ ಅಂತ ಹೇಳ್ಯಾರ ಬಟ್ ಕ್ಯಾನ್ಸರ್ ಗೆ ನಿಂಗ ಆಸೆ ಇಲ್ಲ ಅಂತ ಹೇಳ್ಯಾರ ಬ್ರೆಸ್ಟ್ ಕ್ಯಾನ್ಸರ್ ಗೆ ಇಲ್ಲ ಅನ್ನ ಅಲ್ಲ ಮತ್ತ ಕ್ಯಾನ್ಸರ್ ಗೆ ಇಟ್ ಇಸ್ ರಿಲೇಟೆಡ್ ಯಾ ಮತ್ತ ಕ್ಯಾನ್ಸರ್ ಗೆ ಇಫ್ ಯು ಟೇಕ್ ನಿಂಗ ತಿಂಬ ಈಗ ಏನಲ್ಲ ಈಗ ನಂಗ ಸಪೋಸ್ ಈಗ ಏನಂತ ಹೇಳೋದು ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಸ್ಕಿನ್ ಎಫೆಕ್ಟ್ ಆರ lungs affect are because we breathe in the air athamaka nanga timba ittu bandu nanga open gi tract gastrointestinal tract nanga otte esophagus kodalu idella tha bandu affect are it timba ittu the direct appa cancers so ala indirect nanga timba ittu bandu nanga odamna das weight aakaka enar anla breast is nothing but fat na first edella fat ide dasti irada so fat accumulate aaga aaga bandu there the risk factor increases okay so ಸ್ಟೈಲ್ ಬಂದು ಫಾಲೋ ಮಾಡಿ ಯಾರಂದಿಲ್ಲ ಅವಾಗ ಇನ್ನೂ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆರೋದು ಜಾಸ್ತಿ ಓಕೆ ಬಟ್ ಮತ್ತೆ ಕ್ಯಾನ್ಸರ್ಸ್ ಮಾಕೆ ಇದು ಗಾಳುಗೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ ನಿಮಗೆ ತಿಂಬ ಇಟ್ಟು ಬಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ಯು ಎಫೆಕ್ಟ್ ಎನಿವನ್ ವಿತ್ ಫಾರ್ ಸಿಎ ಬ್ರೆಸ್ಟ್ ಸೊ ಈಗ ರೀಸೆಂಟ್ ಟೈಮ್ಸ್ ನ ಬಂದು ಸಾರಿ ಒನ್ ಮೋರ್ ಕ್ವೆಶ್ಚನ್ ರೀಸೆಂಟ್ ಟೈಮ್ಸ್ ನ ಬಂದು ನಿರಯ ಈಗ ಬಂದು ಕ್ಯಾನ್ಸರ್ಸ್ ಬ್ರೆಸ್ಟ್ ಬಟ್ ಆಗ ಮೊದಲನೇದಾಗ ಆಲೂಗ ತಾಪುದಿಲ್ಲ ಸೊ ಈಗ ಎಲ್ಲಾಗೂ ಬಂದು ಲೈಫ್ ಸ್ಟೈಲ್ ರೀಸನ್ ಒಂದು ಹೇಗ್ಯಾರ ಬಟ್ ಹತ್ತಿದಾಗಿಯೂ ಬಂದು ನಿರೀ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಬ್ಬಕ್ಕೂ ಇದ್ದಾರೆ ಬಟ್ ಅವಾಗ ಆ ಆಲೂಗ ಎಫೆಕ್ಟ್ ಆಗುದಿಲ್ಲ ಸೊ ಅದಕ್ಕೇತ ಮೇನ್ ಮೇಜರ್ ರೋಲ್ ಬಂದು ನಂಗ ಇಟ್ಟು ಇದಾರವ ಇಲ್ಲ ಈಗಿನ ಲೈಫ್ ಸ್ಟೈಲ್ ಮಾಕ ನಿರೀ ಪೇರ್ ಫಸ್ಟ್ ಒಂದು ಇದ್ದಾರೆ ಹತ್ತಿ ಬಯಸಕ್ಕೆ ಬಟ್ ಆ ಈಗಿನ ಆಡೋ ಆ ಒಂದು ಮೇನದ ಒಂದು ಬಾಧಿಪು ಬಂದು ಆಗ ಇಲ್ಲ ಸೊ ಅದು ಏಕ ಅದು ಏಕೆ ಈಗಿನ ಅದು ಜಾಸ್ತಿ ಆಗಿದೆ ಓಕೆ ಒಂದು ಹೇಗುದ್ಕಲ್ಲ ಆ ಕಾಲ ಈ ಕಾಲ ಅಂದು ಎಸ್ ವಿ ಕ್ಯಾನ್ ಟೇಕ್ ಅ ಡಿಫ್ರೆನ್ಸ್ ಆ ಕಾಲ ಲೈಫ್ ಸ್ಟೈಲ್ ವಾಸ್ ಟೋಟ್ಲಿ ಡಿಫ್ರೆಂಟ್ ದ ಕೈಂಡ್ ಆಫ್ ಫುಡ್ ದೇ ವರ್ ಟೇಕಿಂಗ್ ದ ಕ್ವಾಲಿಟಿ ಆಫ್ ಫುಡ್ ದೇ ವರ್ ಟೇಕಿಂಗ್ ವಾಸ್ ಸಮಥಿಂಗ್ ಟೋಟ್ಲಿ ಡಿಫ್ರೆಂಟ್ ಓಕೆ ಅವಕ್ಕ ಬಾಡಿಯ ಬಂದು ಆಳುವ ಮ್ಯೂಟೇಷನ್ಸ್ ಅಟ್ಟದೇ ಇಲ್ಲ ಮ್ಯೂಟೇಷನ್ಸ್ ಏನಲ್ಲ ಸಾರಿ ಐ ಆಮ್ ಗೋಯಿಂಗ್ ಟು ಡೆಪ್ಸ್ ನೆಂಚಿನ ನಂಗ ಒಡಮ್ನ ಬಂದು ನಂಗೆ ಜೆನೆಟಿಕ್ ಮೆಟೀರಿಯಲ್ ಅಡದೆ ಈ ಜೆನೆಟಿಕ್ ಮೆಟೀರಿಯಲ್ ವಿಲ್ ಬಿ ಪಾಸ್ಡ್ ಓವರ್ ಆ ಜೆನೆಟಿಕ್ ಮೆಟೀರಿಯಲ್ ನಾರ್ಮಲ್ ಅಡೋನತ್ತ ವಿ ಫಂಕ್ಷನ್ ಆಸ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಜೆನೆಟಿಕ್ ಮೆಟೀರಿಯಲ್ ಒಬ್ಬೊಬ್ಬಗೋ ವೇರಿ ಇಟ್ ಇಸ್ ಯೂನಿಕ್ ಟು ಎವ್ರಿ ಇಂಡಿವಿಜುವಲ್ ಸೊ ಜೆನೆಟಿಕ್ ಮೆಟೀರಿಯಲ್ಸ್ ಬಂದು ಒಂದು ಜನರೇಷನ್ ಇಂದ ಜನರೇಷನ್ ಪಾಸ್ ಆಯ್ನ ಬರಬರ ಅಲ್ಲಿ ಸಮಥಿಂಗ್ ಕಾಲ್ಡ್ ಅಸ್ ಮ್ಯೂಟೇಷನ್ಸ್ ಅದಾವ ಅಲ್ಲಿ ಸಲ ಚೇಂಜಸ್ ಬಂದು ಬಂದ್ರ ಆ ಮ್ಯೂಟೇಷನ್ಸ್ ಇಸ್ ಒನ್ ಆಫ್ ದ ರೀಸನ್ಸ್
ஃபார் ஆல் த கேன்சர்ஸ் நாட் ஓன்லி பிரஸ்ட் கேன்சர் பட் ஃபார் ஆல் த கேன்சர்ஸ்க்கு வந்து மியூட்டேஷன் ஜெனிட்டிகல் மியூட்டேஷன்ஸ் வந்து ஒரு அப்புறம் இம்பார்ட்டன்டான ஒரு விஷயம் அத்த ஆப்பனை வந்து என்ன ஜெனட்டிக் மியூட்டேஷன்ஸ் ஈக ஜாஸ்தி ஆயின வந்துடும் பிகாஸ் வி ஆர் கிராசிங் இல்ல ஒன்னொரு ஜெனரேஷன் அங்க கிராஸ் ஓவர் ஆயின வந்திருந்தா சோ ஜெனட்டிக் மியூட்டேஷன்ஸ் வந்து ஜாஸ்தி ஆறா செகண்ட் திங் த குவாலிட்டி ஆஃப் லைஃப் ஜாஸ்தி குணா விஷய பீப்புள் கம் டு யூ டைரக்ட்லி டாக்டர் சார் ஒப்புது அத்தந்தேகி இது மாடியாரா அல்ல ஆ கால அளவுக்கு அந்த அவேர்னஸ் அட்டதே இல்ல ஓகே இன்னொன்னு என்னன்னு இப்ப கம்மிங் டு நவ் ஈக அட் பிரசன்ட் தேகல நாங்க வில்லேஜஸ் நோட போத் ஆர் ஈக்குவலி அஃபெக்டட் There are a lot of people still in the rural places of Nilgiris who are still not having an awareness regarding all this. So, இவக்கெல்லாம் வந்து when, you know, like certain rotary camp எல்லாம் conduct மாடியாரா. அது நோக we have found people having CA breast. Even with the advanced stages of CA breast. So, it's not that rural நோக இல்லை, நாங்க urban lifestyle நோக அடதேன்தல இல்லை. Rural நோக awareness கேன்சர் பந்தரா நாங்க இத்தமா கண்டிருப்பதோ இத்தமா கட்டல நாங்க டாக்டர் சார் ஒப்புதும் விஷயம் எல்லாவே வந்து இட் இஸ் ஸ்டில் நாட் பாப்புலரைஸ்ட் ஆஸ் இன் அன் அர்பன் செட்டப் ஆல வந்து எல்லாருக்கும் ஈக்குவலாக பரவி நடந்தது இது ஈகன சிச்சுவேஷன் யா கரெக்ட் ஓகே தேங்க்யூ அஸ்வினிக்கா நெக்ஸ்ட் வந்து சோனா ஹேண்ட்ஸ் ரைஸ் மாதிரிதாரு நீங்க க்வெஸ்சன் கேட்டு நடக்க சோனா சோனா அன்மியூட் மாதிரி நீங்க கேட்டு நடக்கும் ஹேண்ட்ஸ் ரைஸ் மாதிரி Hi, doctor. Yeah, hi. Thanks. That's a great meeting what I'm sitting for. It's the first time I'm attending. I'm very happy to meet you all. Same here, ma. Like, heavy-breasted people are there, right? Now, already heavy. Plus, the breast is heavy. I start working out a lot. So, இது வந்து ஏதாவது அஃபெக்ட் ஆகிற ஃபியூச்சர்னா ஏன்னா ஐ ஹேட் அன் அண்டராம் தோக நோடி ஒரு சிலுமா கட்டா பட் இட் ஹேட் அ ஹோல் இன்ட்டா ஆ சிலு தோக்கு ஹோல்மா கட்டும் டட்டா அது ஐ டென்ட் ஈவன் மைண்ட் ஃபார் அ இயர் ஒரு சோ அதை நான் சடைய முடியல ஈகனுள்ள அது புண்ணதான் சிட்டி தொட்டு தேங்க ஆயிட்டடவே அது நோடிதான் எனக்கு சிட்டி கஞ்சிக்கு வந்து கூகுள் மாடல பிளாக்மா கட்டுத்தான் ஸ்மால் டிம்பிளிங் மக்களுக்குனா பிளாக்மா கட்டுத்தான் இதுக்கும் இல்ல தேங்க்யூ சொன்னக்கா டாக்டர் சாட்னு வந்து க்வெஸ்சன் வந்துருத ஓகே வாட் அதர் சிம்டம்ஸ் டு வி ஹேவ் டு செக் அதர் தென் பிரஸ்ட் எக்ஸாமினேஷன் ஈக பிரஸ்ட் கேன்சர் கான்ல வந்து இதுதான் ஃபர்ஸ்ட் வந்து பிரஸ்ட்னா லம்ப் அடதியா இல்லையா தெரிய நோடுதோ நெக்ஸ்ட் வந்து நாங்க நோடுவோம் பிரஸ்ட் நோக்க சிமெட்ரி சிமெட்ரினா எருடோ ஒந்தே சைஸ் நடதியா ஒந்தே ஷேப் நடதியா நிப்பிள்ஸ் எருடோ ஒந்தே மார்க் அடதியா இது ஒன்று நோடுது இல்ல ஸ்கின் ஸ்கின் சேஞ்சஸ் அதாவது நாங்க ஸ்கின் நோடுறதுக்கு வந்து அந்த ஆரஞ்சு தோலுமா கட்டுறா சிட்டி புளி புளி டிம்பிளிங் அதிக ஆகி அத்தமா கட்டுறது பியூடி ஆரஞ்சு நெகார் அத்தமாக்கு எதாவது ஆயிடுதியா இல்ல கெசோனா ரெட்னஸ் மார்க் எதாவது ஆயிடுதியான்னு நோடுது இது வந்து நாங்க நோடுவோன்னு ஃபீல் மாடுவன வந்து லம்ப் அமிக்கி நோடுவன வந்து டிஸ்சார்ஜஸ் அதாவது நிப்பிள் டிஸ்சார்ஜ் நிப்பிள் எதாவது வந்துருவா தந்தை நோடுது இது மூறு தான் வந்து பிரஸ்ட் கேன்சர் தான் இது கூட வந்து ஃபீலிங் எனி பெயின் ஒரு டிஸ்கம்ஃபர்ட் இல்லாத ஒரு பெயின் மார்க் அடதியா தென்னைன்னு ஓடுதோ பிரஸ்ட் அண்ட் ஆக்சிலா ஆக்சிலா வந்து நாங்க அக்கல் எரடு சைடு பிரஸ்ட் எரடு சைடு அக்கலும் முட்டினு ஓடுதோ ஆசகத்தா வந்து ரிலேட்டட் டு பிரஸ்ட் தேங்க்யூ டாக்டர் நீங்க ஒரு க்வெஸ்சன் டாக்டர் வயசாதவங்க நிறைய நான் பிரஸ்ட் கேன்சர் நோடிதேன் அண்ட் மேபி யங்கஸ்ட் வந்து லேட் 20s கச கேள்விப்பட்டதே பட் teenagers இல்ல under 20 அவக்குகு ரிஸ்க் அடதியா கிட்ஸ்க ரிஸ்க் அடதியா
youngest, what is the youngest person who's got or risk factors ena? Okay, so ega akka age le bandu the breast development itself will start only at the age of 13 or 14. 13 iga 12 to 14 the usual pubertal age. So puberty time natha bandu breast will start developing. So organ development nalaga first aapudu adukku malta malignancy bandra. So childhood ku bandu there is no risk. Coming to adolescence nu ena randla, as I said, breast will develop only under the influence of hormones. So hormones bandu nanga puberty start aadukundadu it'll take few years for that hormonal axis to set up normally. Adukku mela tha bandu functioning allave start aara. So bandu CA breast na bandu in teenagers is very very rare. Appara rare tha. Ala bandu CA ovary bandu baraku teenage girls ga. அதுக்கு வந்து ஒரு பைமோடல் வந்து ஏன்னா அதாவது அப்புறம் உன்ன வயசுக்கும் அடாக்கும் அப்புறம் ஓல்ட் ஏஜுக்கும் அடாக்கும் அல்ல பிரஸ்ட் எத்தில வந்து மோஸ்ட் ரீப்ரொடக்டிவ் ஏஜ் தான் ஸ்டார்ட் ஆகும் ஆர்கன் டெவலப் ஆகி ஆர்கன் ஃபங்க்ஷன் எல்லாம் பிரிகி ஆர்கன் மேல ஒழுங்கு ஹார்மோன்ஸ் எல்லாம் ஒர்க் அவுட் ஆகுதுங்க அடுத்தாப்ப வந்து அல்லது கேன்சருக்காக சேஞ்சஸ் வந்து ஜாஸ்தியா இது வர அப்புறம் ஏர்லியஸ்டா நோடுறது வந்து 24 வி ஹவ் சீன் ஒன் கேஸ் ஆஃப் சிஏ பிரஸ்ட் ಥ್ಯಾಂಕ್ ಯು ಕೌಶಿಕಾ ನೆಕ್ಸ್ಟ್ ದಾರಾ ಚಿದಲ ಹ್ಯಾಂಡ್ ಸ್ಲೈಸ್ ಮಾಡಿವಿ ಡಾಕ್ಟರ್ ಅನಾಗಟ್ಟ ಇನ್ನೊಂದು ಕ್ವೆಶನ್ ಕೇತನೆ ಡಾಕ್ಟರ್ ನಂಗೆ ಇನ್ನಾಗಟ್ಟ ವುಮೆನ್ಸ್ ಪತಿತ ಫೋರಮಿ ವುಮೆನ್ಸ್ ಪತಿತ ಬಟ್ ಸ್ಟಿಲ್ ನಾ ಏನು ಕೇತನೆ ಇದ್ರೆ ನಿಮಗೆ ಈಗ ಮಾತಾಡೋಣ ಸ್ಟಾರ್ಟಿಂಗ್ ನ ಮೆನ್ಸ್ಗೆ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರ್ಕೋದಕ್ಕೆ ವಾಯ್ಪಡದೆ ಅಂತ ನಿಮಗೆ ಇದೆ ಸೊ ನಾ ಮಿತ್ಸ್ ಪತಿ ನಿರೆಯ ಬ್ರೌಸ್ ಮಾಡೋಣ ಆಗ ನಾ ಒಂದು ಮಿತ್ ನಾ ನೋಡಿದೆ ಏನಂತ ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರವಾ ಅದು ಉಣ್ಮೆಯಾ ಪೊಯ್ಯಾ ಅಂಬುತ್ತ ಈಗ ನಂಗ ಮನೆ ಅಪ್ಪನ ಕಾಣ ತಮ್ಮರು ಗಂಡ ಎಲ್ಲ ಇದ್ದಾರೆ ಸೊ ಅದು ನಂಗ ಅವೇರ್ನೆಸ್ ಬೇಕು ಸೊ ಅದನ್ನ ಪತ್ತಿ ಒಂದು ಪುಣ್ಯ ಡೀಟೇಲ್ಸ್ ನಿಂಗೆ ಈಗ ಸಂತೋಷದ ಮೆನ್ಗೆ ಬಂದು ನೋಡಲ ಮೆನ್ ಆಲ್ಸೋ ಹ್ಯಾವ್ ಬ್ರೆಸ್ಟ್ ಓಕೆ ಉಂಡಿ ಡಿಫ್ರೆನ್ಸ್ ಏನಾಗಲ್ಲ ಇಟ್ಸ್ ನಾಟ್ ಗಾಟ್ ಎನಿ ಫಂಕ್ಷನ್ ಅಸ್ ಫೀಮೇಲ್ ಅಲ್ಲ ನಂಗೆ ಫೀಮೇಲ್ಸ್ ನೋಡು ಅದೇ ಹಾರ್ಮೋನ್ಸ್ ತ ಮೆನ್ ನೋಗಿ ಒಡೆದ ಅಡಿಷನಲಿ ವಿ ಹ್ಯಾವ್ ಅನ್ ಹಾರ್ಮೋನ್ ಕಾಲ್ ಈಸ್ಟ್ರೋಜನ್ ಸೊ ಈಸ್ಟ್ರೋಜನ್ ಇಟ್ ಈಸ್ ಅ ಗುಡ್ ಹಾರ್ಮೋನ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ದ ಕಲರ್ அது வந்து மேல்ஸ்க்கு வந்து இல்ல சோ மேல்ஸ்க்கு வந்து விச் ஹேவ் சம்திங் கால்ட் அஸ் டெஸ்டோஸ்டெரோன் அப்பட்ட மேல சோ மேல்ஸ் நுக கார்சினோமா இன் பிரஸ்ட் தி ரேர் ஆல வந்து இல்லேன்னு ஏகுதுக்க முடியா ஓகே மேல் அவக்கு வந்து கார்சினோமா பராக்கும் அவக்கு வந்து சிம்டம்ஸ் இதே மாதிரி அட்ஷா ஒரு லம்ப் மார்க் அடாக்கும் பிரஸ்ட் தொட்டிதிங் அடாக்கும் இல்ல டிஸ்சார்ஜஸ் மார்க் அடாக்கும் இத்த மார்க் அடுத்தா அகைன் தே ஹாவ் டு பி வெரி கேர்ஃபுல் எஸ்பெஷலி வந்து பிரஸ்ட் சைஸ் தொட்டிங்க மேல்ஸ் ஃபீல் மாடல தே ஹாவ் டு கோ ஃபார் அன் இவாலுவேஷன் இது ஒன்று ஓகே அல்ல இன்னொன்று என்ன மேல்ஸ் நோக்கு பப்ப கேன்சர் இந்த பிரஸ்ட் இஸ் யூஸ்வலி வெரி வெரி அக்ரெசிவ் அதாவது சிட்டி அப்புறம் அட்வான்ஸ்டாவே அப்புறம் சிட்டி ஹை ரிஸ்காவே தான் வந்துடும் மத்தபடி ஃபீமேலுக்கு வந்தீங்கன்னா மேலுக்கும் வந்துடும் மேலுக்கு வரவே வராந்தேக்கி நாங்க இக்னோர் பண்றதுக்கு முடியா ஜஸ்ட் இன் கேஸ் நீங்க அறதுக்க தராச்சு இப்ப மேலுக்கு கொஞ்சம் சேர்த்துமாக்க எங்க பிரஸ்ட் வந்து பெயின்ஃபுல் ஆடுத எதுவும் கட்டி அட்டிங் ஆடுது இல்ல நெவர் இக்னோர் இட் அவக்கு தேர் கேன் பி மேல் பிரஸ்ட் காய்ச்சோமா ஆல்சோ தேங்க் யூ நெக்ஸ்ட் தராச்சி இதுல ஹேண்ட் ரைஸ் மாடிவி ஐ ஹேட் அ ஃபேமிலி மெம்பர் தனக்கு வந்து பிரஸ்ட் ஓல்ட் ஏஜ் ஆக்சுவலி லைக் 70 பிளஸ் ஆர் yeah close to 80 he must be at time na tanagattu so that's the first time I know nanga mennuku kuda breast cancer bandaratundi but he passed away because of it was severe that is the thing undu bandu most of the பிரஸ்ட் கேன்சர் வரானே நினைச்சிருந்தாரு அது ஒன்று இன்னொன்று வந்து ஒன்ஸ் மேல் இஸ் அஃபெக்டட் வித் பிரஸ்ட் கேன்சர் இட் இஸ் யூஸ்வலி வெரி வெரி அக்ரெசிவ் ஃபீமேல்ஸுக்கு வந்து நாங்கள் ஏர்லியர் பிகாஸ் நாங்கள் கொஞ்சம் அவேர்னஸ் ஆடுது வி ஆல்வேஸ் திங்க் எஸ் பிரஸ்ட் கேன்சர் இஸ் ஒன்லி ஃபார் ஃபீமேல்ஸ் அந்த அட்டமல்ல ஒரு அளவு அண்ட் மோஸ்ட் ஆஃப் த கார்சினோமாஸ் ஆஃப் ஃபீமேல் ஆர் நாட் வெரி அக்ரெசிவ் நாங்கள் ட்ரீட்மெண்ட்ல வந்து கம்ப்ளீட் கியூர் அப்பக்கோ இருந்தாரு அது மேல்ஸுக்கு வந்து யூஸ்வலி ட்ரீட்மெண்ட் இஸ் ஆல்சோ ஏனந்து ஏகுதோ இட்ஸ் நாட் வெரி வெரி சக்சஸ்ஃபுல் அவங்க ஸோ மோஸ்ட் ஆஃப் தம் தே டெவலப் ஹை அவசியமே இல்ல அவங்க மந்த்லி இது மாதிரி அவசியம் இல்ல பிகாஸ் அவங்களுக்கு ஹார்மோன்ஸ் இல்ல Okay. So, breast, breast, they finding any changes, they can change.
ಪ್ರಾಸ್ಟೇಟ್ ಕ್ಯಾನ್ಸರ್ ಆಡದೆ ಪ್ರಾಸ್ಟೇಟ್ ಇಸ್ ಅಗೇನ್ ಗ್ಲ್ಯಾಂಡ್ ತಾನ್ ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ ಅಥವಾ ಇಲ್ಲ ಬೇರೆ ಏದಾಲ್ ಕ್ಯಾನ್ಸರ್ ಅಡದೆ ಇಲ್ಲ ದೆನ್ ದೇ ಹ್ಯಾವ್ ಟು ಬಿ ಕೇರ್ಫುಲ್ ಬ್ರೆಸ್ಟ್ ಗೋ ಬಕ್ಕುದು ಚಾನ್ಸಸ್ ಅಡದೆ ಚಾನ್ಸಸ್ ಓಕೆ ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ದರಾಜ್ ಕ್ವೆಶ್ಚನ್ಸ್ ಅಟ್ಲ ಹ್ಯಾಂಡ್ ರೈಸ್ ಮಾಡಿವಿ ಡಾಕ್ಟರ್ ನೆಕ್ಸ್ಟ್ ಕ್ವೆಶ್ಚನ್ ಗೋಪಾ ಸೊ ನಂಗೆ ಈಗ ಏದಾವುದೊಂದು ರಿಸ್ಕ್ ಪತ್ತಿ ನಂಗೆ ಡಾಕ್ಟರ್ ಸರ್ ಒಲ್ಲ ಈಗ ಅಲ್ಲಿ ಅಲ್ಲೂ ನಾವು ಈ ಎಮ್ ರೂಪಕ್ಕೆ ಏದಾವುದು ಅಟ್ಲ ಅವಕ್ಕೆ ಬಂದು ಫಸ್ಟ್ ಕ್ವೆಶ್ಚನ್ ಕೇತಾರ ನಿಂಗೆ ಬಂದು ಎಲಿಯಾಚಿ ಬುದ್ಧು ಪ್ರಾ ಅತಂತ ಫಸ್ಟ್ ಕ್ವೆಶ್ಚನ್ ಕೇತಾರ ಅಥಮಾಕ ನಂಗೆ ಎಲಿಯಾಚಿ ಬುದ್ಧು ಬ್ರೆಸ್ಟ್ ನಾಗ ಒಂದು ಅಡಿಪಟ್ಟದಲ್ಲ ಅದು ಬಂದು ಕ್ಯಾನ್ಸರ್ಗೆ ಏದಾವ್ದು ಸೆಲ್ಸ್ ಗ ಫಾರ್ಮೇಶನ್ ಗ ಏದಾಚಿ ಲೀಡ್ ಆರವ ಅಂಗ ಪತ್ತಿ ಏದಾಚಿ ಇಂಜುರಿ ಮಾಕಿ ಅಡಿಪಟ್ಟು ಬಂದು ಅಲ್ಲಿ ಎರಡು ಫ್ಯಾಟ್ ಅಫೆಕ್ಟ್ ಆರ ಸರಿಯಾ ಕಾಲ್ ಅಸ್ ನೆಕ್ರೋಸಿಸ್ ಅತಂದ್ರೆ ನೆಕ್ರೋಸಿಸ್ ಅಂದ್ರೆ ಏನಂದ್ಲ ನಂಗ ನಿರೇ ಅಯ್ಯನ ಕೆಲ ಎಕ್ಸ್ಪ್ರೆಸ್ ಶುಗರ್ ಅಡುವಕ ವಯಸ್ಸಾದಕ್ಕೆಲ್ಲ ನೋಡ್ಲ ಕಾಲೆಲ್ಲ ಕಪ್ಪು ಕಪ್ಪು ಆಯ್ಚ ಗ್ಯಾಂಗ್ರೀನ್ ಅಂದಾರ ಸೊ ಕಾಲ ಕಟ್ ಮಾಡುದು ಅಥವಾ ಮಕ್ಕಳ ಹೇಗೆ ಕೇಳಿ ಪಡ್ತಾನೆ ಜಸ್ಟ್ ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಗಾಗಿ ಏನ ಅದೇ ಮಾಕ ಚೇಂಜಸ್ ತಾ ಬಂದ್ರೆ ನಂಗೆ ಬ್ರೆಸ್ಟ್ ಕೋಸು ಬಂದ್ರ ಅದು ಒಂದು ಫ್ಯಾಟ್ ಅದು ಒಂದು ಅಡಿತ ಪಟ್ರ ಸೊ ಅಡಿಪಡ ಅಲ್ಲಿಗೋಸ ನೆಕ್ರೋಸಿಸ್ ಅತಂಬ ಚೇಂಜಸ್ ಮಟ್ಟು ಬಂದ್ರ ಅತ್ತಮಾಕ ಬಪ್ಪಕ ಏನಾಗಕ್ಕೂಂದ್ರ ಆ ನೆಕ್ರೋಸಿಸ್ ಅದೇ ಇನ್ಫೆಕ್ಷನ್ ಮಾರಾಕು ಸೊ ಇನ್ಫೆಕ್ಷನ್ ಆಪ್ನ ಬಂದು ಗೀವು ಕಟ್ಟಿಟ್ರ ಆ ಗೀವು ಕಟ್ಟುವತ್ತ ಬಂದು ಮ್ಯಾಕ್ಸಿಮಮ್ ಓರವೇ ತವರ ಅಡಿಪಟ್ಟು ಅದು ಕ್ಯಾನ್ಸರ್ ಮಾರದಗಾನ ಚಾನ್ಸಸ್ ಬಂದು ಅಪ್ಪರಪ್ಪರ ಕಮ್ಮಿ ಅಲ್ಲ ಗೀವು ಕಟ್ಟಿಲ್ಲ ಬಂದು ಡೆಫಿನೆಟ್ ನೀವು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಎತ್ತಿಲ್ತ ಗೀವು ಕಮ್ಮಿ ಆರ ಇಲ್ಲಾದ್ರೆ ಏನಾರ ಅಲ್ಲ ಗುರು ಫ್ಯಾಟ್ ತನ ಇದೆ ಸೊ ಗೀವು ಬಂದು ಬ್ರೆಸ್ಟ್ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗೋದ ಚಾನ್ಸಸ್ ಇರುತ್ತೆ ಮತ್ತಬಡಿ ಇಂಜುರಿ ಹಸ್ ಗಾಟ್ ನೋ ರಿಲೇಷನ್ ವಿತ್ ಕಾರ್ಸಿನೋಮಾಸ್ ಕ್ಯಾನ್ಸರ್ ಗೆ ಸಂಬಂಧ ಇಲ್ಲ ಆಶಾ ಬೇಬಿ ನೋಡಕ್ಕು ಗುಡ್ ಈವ್ನಿಂಗ್ ಡಾಕ್ಟರ್ ಗುಡ್ ಈವ್ನಿಂಗ್ ಮಾ ಮಾಡೋದಕ್ಕೆ ಮುಡಿಯ ಜನರಲ್ ಆ ಹೇಗದು ಅಂದ್ರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ತ ನಂಗೆ ತಿಂಬ ಇಟ್ಟು ಮಾಡೋ ಎಕ್ಸಸೈಸ್ ತ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನಂಗೆ ಫಾಲೋ ಮಾಡ್ಲ ಬಂದು ನಂಗೆ ಒಡಮನ ಆಸ್ ಸಚ್ ಏಜಿಂಗ್ ಪ್ರಾಸೆಸ್ ಹೇಗ್ಯಾರ ಆ ಏಜಿಂಗ್ ಪ್ರಾಸೆಸ್ ಬಂದು ನಂಗೆ ಕಂಟ್ರೋಲ್ ಮಾಡಕ್ಕು ಆ ಏಜಿಂಗ್ ಪ್ರಾಸೆಸ್ ನಂಗೆ ಕಂಟ್ರೋಲ್ ಮಾಡ್ಲ ಬಂದು ಮೋಸ್ಟ್ ಆಫ್ ದ ಮೆಲಿಗ್ನೆನ್ಸೀಸ್ ಮಟ್ಟು ಇಲ್ಲದ ನಂಗೆ ಈ ಏನದೇ ಬಿ ಪಿ ಶುಗರ್ ಅಥವಾ ಕಡುವ ವಿಷಯ ಎಲ್ಲ ಸೇರಿ ನಂಗೆ ತಳ್ಳಿ ಹಾಕೋದ್ಗನ ಇದು ಅಡದೆ ಅಲ್ಲೇ ಈ ಇತ್ಮಕ್ ಎಲ್ಲ ಏನು ಡಿಸಾರ್ಡರ್ ಎತ್ತಿಲಿಯು ಬಂದ್ರೆ ನಂಗೆ ಕಂಪ್ಲೀಟ್ ಪ್ರಿವೆನ್ಷನ್ ಎಂಬುದಕ್ಕಾಗಿ ಎದುವೇ ಇಲ್ಲ ಈಗ ನಂಗ ಅಮ್ಮಗ ಅಡದೆ ನಿನಗ ಬಂದ್ರ ಅತ್ತಮಾಕೆದಾವ್ದೊಂದು ಜೀನ್ ಅಡದೆ 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 ಬ್ರೆಸ್ಟ್ ಕ್ಯಾನ್ಸರ್ ಪೊರ್ತು ಇರಿಕೋ ಎರಡು ವಿಷಯ ಅಡದೆ ಫಿಮೇಲ್ಸ್ ಎತ್ತಿಲ್ಲ ಬ್ರೆಸ್ಟ್ ಒಂದು ಅಡದ ಇನ್ನೊಂದು ನಂಗೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ನೋ ಅಡುವ ಉರಿ ಅದೇ ಮಾಕೆ ನಂಗೆ ಯೂಟ್ರಸ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಇದೆಲ್ಲ ವೈದ್ಯಲ ಬಂದು ಬ್ರೆಸ್ಟ್ ಕ್ಯಾನ್ಸರ್ ಓವರಿ ಕ್ಯಾನ್ಸರ್ ಎರಡು ಬಂದು ಫ್ಯಾಮಿಲಿ ಎಲ್ಲ ರನ್ನಾರ ಅದಾವುದು ಎಸ್ಪೆಷಲಿ ಮದರ್ ಗಟ್ಟತ್ಲ ಆ ಡಾಟರ್ಸ್ ಡೆವಲಪ್ ಆಗೋ ಚಾನ್ಸಸ್ ಬಂದು ಅಪ್ಪರವೇ ಜಾಸ್ತಿ ಆಡಿದೆ ಯಾಕಂದ್ರೆ ಅದೇ ಜೀನ್ಸ್ ನ ನಂಗ ಪಾಸ್ ಆಗಿಡಿದೆ ಅಮ್ಮ ನಡುವ ಜೀನ್ಸ್ ನ ನಂಗ ಬಂದಿಡದೆ ಸೊ ಆ ಮ್ಯೂಟೇಷನ್ಸ್ ನಂಗ ಬಪ್ಪದಾನ ಚಾನ್ಸಸ್ ಜಾಸ್ತಿ ಆಡಿದೆ ಇನ್ನೊಂದು ಯಾಕಂದ್ರೆ ನಂಗ ಮನೆ ಬಪ್ಪಗ ಒಬ್ಬ ಕ್ಯಾನ್ಸರ್ ಬಂದಿಡದಿಂದ ಅದು ಬೇರೆ ದಾರವ ಆಗ್ಲಿ ಬೇರೆ ಏನ ಕ್ಯಾನ್ಸರ್ ಬೇಕಿದ್ರೆ ಆಗ್ಲಿ ನಂಗ ಅಫೆಕ್ಟ್ ಆಗೋದಕ್ಕಾನ ಚಾನ್ಸಸ್ ಜಾಸ್ತಿ ಆಡಿದೆ ಥ್ಯಾಂಕ್ ಯು ಡಾಕ್ಟರ್ ಅಪ್ರ ಇನ್ಫಾರ್ಮೇಟಿವ್ ಆಟತ್ತು ಥ್ಯಾಂಕ್ ಯು ಆಶಾಕ ಡಾಕ್ಟರ್ ಚಾಟ್ ನಂದು ಕ್ವೆಶ್ಚನ್ ಬಂದಿರದ ಡಾಕ್ಟರ್ ಡಸ್ ಸ್ಟಾಪಿಂಗ್ ಬ್ರೆಸ್ಟ್ ಫೀಡಿಂಗ್ ಅರ್ಲಿ ಕ್ಯಾನ್ಸರ್ ಅರ್ಲಿ ಕಾಸಸ್ ಕ್ಯಾನ್ಸರ್ ಸುನೀತಾ ಅವ್ಕ ಕೇತಿದ್ದಾರೆ ಡಾಕ್ಟರ್ ಡಸ್ ಸ್ಟಾಪಿಂಗ್ ಬ್ರೆಸ್ಟ್ ಫೀಡ್ ಅರ್ಲಿ ಕಾಸ್ ಕ್ಯಾನ್ಸರ್ ನೋ ನೋ ಬ್ರೆಸ್ಟ್ ಫೀಡಿಂಗ್ ತಾ ಬಂದು ಲೀಡ್ ಟು ಕ್ಯಾನ್ಸರ್ ಸ್ಟಾಪಿಂಗ್ ಇಟ್ ಅರ್ಲಿ ಇನ್ ದ ಸೆನ್ಸ್ ಹೌ ಅರ್ಲಿ ಅದು ಒಂದು ಪಾಯಿಂಟ್ ಆಡದೆ ನಾರ್ಮಲ್ ಆಗಿ ಬ್ರೆಸ್ಟ್ ಫೀಡಿಂಗ್ ಅಂತ ಎತ್ತಿಲ್ಲ ಬಂದು ನೌ ಡೇಸ್ ವಿ ಅಡ್ವೈಸ್ ಅಟ್ ಲೀಸ್ಟ್ ಬೇಬಿ ಡೆಲಿವರಿ ಆದಾಗ ಫಸ್ಟ್ 4 months ಬಂದು ಡೆಫಿನೆಟ್ಲಿ ಓನ್ಲಿ ಮದರ್ಸ್ ಮಿಲ್ಕ್ ಅಂತ ಹೇಗೆ ಹೇಗಿನ ಅದಕ್ಕೂ ಮೇಲೆ ಏಸ್ ಕಾಲ ಎಕ್ಸ್ಟೆಂಡ್ ಮಾಡಿ ಇಟ್ ಇಸ್ ಅಪ್ ಟು ದ ಇಂಡಿವಿಜುವಲ್ ಬಟ್ ಮಿನಿಮಲ್ ಇಸ್ ಅಟ್ ಲೀಸ್ಟ್ 4 months ಅಂತ ಹೇಗೆ ಏನ ಈಗ ಸ್ಟಾಪಿಂಗ್ ಇಟ್ ಅರ್ಲಿಯರ್ ಅಂದ್ರೆ ಹೌ ಅರ್ಲಿಯರ್ ಆರ್ ಯು ಗೋಯಿಂಗ್ ಟು ಸ್ಟಾಪ್ ಇಟ್ ದೋಸೆ 1 month ಸ್ಟಾಪ್ ಮಾಡಿಟ್ಟಾರ
ಓಕೆ ಸೊ ಒಂದು ಅಬ್ಸಲ್ಯೂಟ್ಲಿ ನೋ ಬ್ರೆಸ್ಟ್ ಫೀಡಿಂಗ್ ಇಂದ ಎಸ್ ಯು ಹ್ಯಾವ್ ಅ ರಿಸ್ಕ್ ಫಾರ್ ಡೆವಲಪಿಂಗ್ ಮೆಲಿಗ್ನೆನ್ಸಿ ಅಲ್ಲ ಬಂದು ಯು ಹ್ಯಾವ್ ಫೆಡ್ ಯೋ ಬೇಬಿ ಅಲ್ಲಿ ಒನ್ ಮಂತ್ ನ ಸ್ಟಾಪ್ ಮಾಡ್ಯಾರಿ ಅತ್ತಿಲ್ಲ ಯು ಕೆನಾಟ್ ಆಕ್ಚುಲಿ ಸೇ ಏ ಲೋಗ ಕ್ಯಾನ್ಸರ್ ಬಂದ್ರ ಆತಮ್ದೆಲ್ಲ ಇಲ್ಲ. Yeah, thank you, Sumitakka. Thank you, Sumitakka, for that question. Doctor, next on the question are there. Feed madonna, nanga gal kattindu ondu bandara, doctor. Neenga hal appra thumbi kattidra. So, enaga ondu relatives idare, avake en madidare andala, doctor sir, oi, kunna operate madi, adana geeri etti ella madidru. Adu mooliyava edavadu nanga issues indadu bandarava. ಇಲ್ಲ ಬರ ಈಗ ನಿಂಗೆ ಏದಿಂಗ ಕೀರಿ ಎಲ್ಲ ಇಟ್ಟಿದ್ದಾರೆ ಅಂದ್ರೆ ಅದು ಹಾಲ್ಗಟ್ಟಿ ಇಲ್ಲ ಅದು ಬಂದ ಆಬ್ಸಿಸ್ ಬಾ. ಓಕೆ ಹಾಲ್ಗಟ್ಟಿಂದ ಏನಲ್ಲ ಈಗ ನಂಗೆ ನಾರ್ಮಲ್ ಫೀಡಿಂಗ್ ಟೈಮ್ ಏನಾರ ಬ್ರೆಸ್ಟ್ ನೋಡೋ ಫ್ಯಾಟ್ ಕೂಡ ಗ್ಲಾನ್ಸ್ ಅಂದ್ರೆ ಗ್ಲಾನ್ಸ್ ಅಂದ್ರೆ ಸುರಭಿ ಆ ಸುರಭಿ ತ ಬಂದ್ರೆ ನಂಗೆ ಹಾಲು ಬಂದು ಸೆಕ್ರೀಟ್ ಮಾಡ್ರ ಸೊ ಹಾಲು ಜಾಸ್ತಿ ಆಗ ಏನಾರ ಅಂದ್ರೆ ಆ ಎಡ ಗಟ್ಟಿ ಮುಖ ಕಟ್ಟಿಟ್ರ ಅದು ಆಬಿಯಸ್ ಒಬ್ಬದಕ್ಕೆ ಬೇರೆ ಸ್ಪೇಸ್ ಇಲ್ಲ ತಾನೆ ಇಟ್ ಹ್ಯಾಸ್ ಟು ಕಮ್ ಔಟ್ ನಿಪ್ಪಲ್ಸ್ ನಾಯಿ ಒರಾಸ್ ಬಪ್ಪದು ಅದು ಒರಾಸ್ ಬಪ್ಪದಕ್ಕೆ ಸ್ಪೇಸ್ ಇಲ್ಲ ಆದ್ಮೇಲೆ ಅಲ್ಲಿ ಗೋಸೆ ಸೇದು 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 ಗಟ್ಟಿ ಮುಖ ಆಯ್ತ್ರ. ಓಕೆ ಇದು ಏನಾರ ಅಂದ್ಲ ಆ ಪ್ರೊಡಕ್ಷನ್ ಆಯ್ನೆ ಅಡದ ಅಲ್ಲ ಬಂದು ಔಟ್ ಫ್ಲೋ ಬಂದು ಅದಕ್ಕೆ ಸಿಕ್ಕವೇ ಇಲ್ಲ ಅತ್ತಾದ್ಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಆಲ್ ಗಟ್ಟಿ ಬಂದು ಇಟ್ಸ್ ವೆರಿ ನ್ಯೂಟ್ರಿಷಿಯಸ್ ಸೊ ಅಲ್ಲಿಗೋಸು ಬಂದು ಈ ಬ್ಯಾಕ್ಟೀರಿಯಾ ಅಥವಾ ಆರ್ಗಾನಿಸಮ್ಸ್ ಡೆವಲಪ್ ಆಗಿ ಅದ ಆಬ್ಸಿಸ್ ಅದಾದ್ರೆ ಗೀವು ಕಟ್ಟಿಯ ಮಾರಿಟ್ಸ ಆ ಗೀವು ಕಟ್ಟಿತಾ ಬಂದು ನಂಗೆ ಕೀರಿ ಎತ್ತಿ ಇದು ಮಾಡೋದು ನಾರ್ಮಲ್ ಆಲ್ ಕಟ್ಟಿಗೆಲ್ಲ ದಾರು ಕೀರಿ ಎಲ್ಲ ಮಾಡ್ರು ನಾರ್ಮಲ್ ಆಲ್ ಕಟ್ಟಿಗೆ ಬಂದು ಒಳ್ಳೆ ಮಸಾಜ್ ಮಾಡ್ಲೇ ಹೋದು ಇಲ್ಲ ಹಾಟ್ ವಾಟರ್ ಬ್ಯಾಗ್ ಬೀತು ಮಸಾಜ್ ಮಾಡ್ಲಿ ಬಂದು ಆಲ್ ಕಟ್ಟಿ ಗರಂಜಿಟ್ರ ಅದಕ್ಕೂ ಕ್ಯಾನ್ಸರ್ಗೆ ಏನ್ ಸಂಬಂಧವೂ ಇಲ್ಲ. ಇಟ್ ಇಸ್ ಪ್ಯೂರ್ಲಿ ಇನ್ಫೆಕ್ಷನ್ ದಟ್ ಇಸ್ ನಾಟ್ ಗಾಟ್ ಎನಿಥಿಂಗ್ ಟು ಡೂ ವಿತ್ ಕ್ಯಾನ್ಸರ್. ನಂಗ ಬಂದು ಯೂಶಲಾ ಬ್ರೆಸ್ಟ್ ಪತಿ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದೆ ಬಟ್ ನಿಪ್ಪಲ್ಸ್ ತೊಗೆ ಏದಾಚಿ ಇಶ್ಯೂಸ್ ಬಪ್ಪನೆ ಜನರಲ್ ಆ ನಿಪ್ಪಲ್ ನ ಸೈಜ್ ಇಲ್ಲ ಕಲರ್ ಇಲ್ಲ ಅದನ್ನ ಟೆಕ್ಸ್ಚರ್ ಅಲ್ಲಿ ಅಡೋ ಅರೌಂಡ್ ದಟ್ ಅಡೋ ಸ್ಕಿನ್ ಅದನ್ನ ಪತ್ತಿ ಒಂದು ಸಿ ಇನ್ಫಾರ್ಮೇಶನ್ ಕೊಟ್ಲೋ ಅಲ್ಲ ಮಾತ್ರ. ಥ್ಯಾಂಕ್ಸ್ ಕಾ. ಈ ನಿಪ್ಪಲ್ಸ್ ಎತ್ತಿಲ್ಲ ಬಂದು ಈ ನಿಪ್ಪಲ್ ಬಂದು ಫಾರ್ ಎವ್ರಿ ಇಂಡಿವಿಜುವಲ್ ದ ಸೈಜ್ ದ ಕಲರ್ ವೇರೀಸ್ ಆಲ ನಿಂಗ ಎರಡು ಸೈಡ್ ನಿಪ್ಪಲ್ ನೋ ಬಂದು ನಿಂಗ ಎರಡು ಸೈಡ್ ನಿಪ್ಪಲ್ ನ ಕಂಪ್ಯಾರಿಸನ್ ಮಾಡಿ ನೋಡುದು ನಿಪ್ಪಲ್ಸ್ ಬಂದು ನಾರ್ಮಲ್ ಅಡುವುದು ಬಂದು ಇಟ್ ವಿಲ್ ಬಿ ಔಟ್ವರ್ಡ್ ಇಟ್ಸ್ ಅನ್ ಔಟ್ವರ್ಡ್ ಪ್ರೊಜೆಕ್ಷನ್ ಸೊ ಬಂದು ನಿಂಗ ಅಪ್ಪರ್ ಕಾಲವಾವೇ ಔಟ್ವರ್ಡ್ ಪ್ರೊಜೆಕ್ಷನ್ ಅಟ್ಟಡದೆ ದಿಢೀರ್ನ ಬಂದು ಇಟ್ ಇಸ್ ಗಾನ್ ಇನ್ಸೈಡ್ ರಿಟ್ರಾಕ್ಷನ್ ಅಂದ್ ಈಗಾರ ಅತ್ತ ಮಾಕ ಆಯ್ದೆಲ್ಲ ಬಂದು ಓನ್ಲಿ ದೆನ್ ಯು ಥಿಂಕ್ ಆಫ್ ಮೆಲಿಗ್ನೆನ್ಸೀಸ್ ಏನಾಗಿ ಏನಿಲ್ಲ ದೋಸೆ ಯಾವಾಗ ಬಂದು ಫ್ರಮ್ ಫಾರ್ ವೆರಿ ಲಾಂಗ್ ಟೈಮ್ ಆರ್ ಇಟ್ಸ್ ಬೀನ್ ಆಲ್ವೇಸ್ ಅ ರಿಟ್ರಾಕ್ಟೆಡ್ ನಿಪ್ಪಲ್ ಸೊ ಅವಕ್ಕೆ ಬಂದ ಸ್ಪೆಷಲ್ ಆತ್ಮ ಕಡುಬು ಲೇಡೀಸ್ ಫೀಡಿಂಗ್ ಟೈಮ್ ಡಿಫಿಕಲ್ಟಿ ಫೇಸ್ ಮಾಡ್ಯಾರ ಬಿಕಾಸ್ ಅದು ಒರಾಸ್ ಇಲ್ಲ ಅದು ಗೋಸ್ ಹೋಗಿಟ್ರ ಸೊ ದೇ ವಿಲ್ ಬಿ ಹ್ಯಾವಿಂಗ್ ದ ಡಿಫಿಕಲ್ಟೀಸ್ ಅತ್ತಮ್ಮ ಕಡು ಹೋಗ ದಟ್ ಇಸ್ ನಾರ್ಮಲ್ ಅತ್ತೆ ಇಲ್ಲ ಅದ ನಾರ್ಮಲ್ ಆಗಿ ಒಂದು ಔಟ್ವರ್ಡ್ ಪ್ರೊಜೆಕ್ಷನ್ ನಿಪ್ಪಲ್ ಅಟ್ಟು ಅದು ಬಂದು ರಿಟ್ರಾಕ್ಟ್ ಆಯ್ದೆಲ್ಲ ಬಂದು ದೆನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಕ್ಯಾನ್ಸರ್. ಇನ್ನೊಂದು ಬಂದು ನಿಪ್ಪಲ್ ಸುತ್ತಿ ಹೇಗುವ ಎಕ್ಸ್ಪೆಷಲಿ ಆಫ್ಟರ್ ಫೀಡಿಂಗ್ ಇಂದ ನೋಡ್ಲ ಕುಟಿ ಕುಟಿ ಲೊಬ್ಯೂಲ್ಸ್ ಮಾಕ ಕುಟಿ ಕುಟಿ ಒಂದು ಗಟ್ಟಿ ಮಾಕ ಅಜ್ಜ ಅದು ಬಂದು ನಾರ್ಮಲ್ ಎಲ್ಲಾಗೂ ಅಡುಗುತ್ತೆ ಅದು ಎಕ್ಸ್ಪೆಷಲಿ ಆಫ್ಟರ್ ಬ್ರೆಸ್ಟ್ ಫೀಡಿಂಗ್ ಇಲ್ಲಿ ಡೆಫಿನೆಟ್ಲಿ ಬಿ ದರ್ ಇಲ್ಲಿ ಟೇಕ್ ದೋಸೆ ಹೋಗಕ್ಕೆ ದೋಸೆ ವರ್ಷನ ಹೋಗ ಕಮ್ಮಿ ಆರ ದೋಸೆ ಹೋಗಕ್ಕೆ ಆಗಸತಿ ಕಮ್ಮಿ ಆಗೋದು ಅದೇ ಅಟ್ಟುನೇ ಅಜ್ಜ ದಟ್ ಇಸ್ ವೆರಿ ಮಚ್ ನಾರ್ಮಲ್. ಇನ್ನೊಂದು ನಿಪ್ಪಲ್ ಪತಿ ಮಾತಾಡೋದ್ರೆ ನಿಪ್ಪಲ್ ನಡು ಡಿಸ್ಚಾರ್ಜ್ ತ ನಾರ್ಮಲ್ ಆ ಬಂದು ವಾಟ್ ವಿ ಸೇ ಫೀಡಿಂಗ್ ಟೈಮ್ ನ ಮಟ್ಟುತ್ತಾ ಬಂದು ಅಂಡ್ ಫ್ಯೂ ಅಫ್ಕೋರ್ಸ್ ಪ್ರೆಗ್ನೆನ್ಸಿ ಹೋಗಿಯೋ ಅಟ್ರ ನಿಪ್ಪಲ್ಸ್ ದಾರಿ ಮಿಲ್ಕ್ ಸೆಕ್ರೀಷನ್ ಬಂದು ಬಂದ್ರ ಜನರಲ್ ಆ ಫೀಡಿಂಗ್ ಸ್ಟಾಪ್ ಆಗಿ ವಿದಿನ್ 2 or 3 years ಬಂದು ದಿಸ್ ಡಿಸ್ಚಾರ್ಜ್ ಮಸ್ಟ್ ಕಮ್ ಡೌನ್ ಅದಕ್ಕೂ ಮ್ಯಾಲಿಯೂ ಬಂದ್ರೆ ನಿಪ್ಪಲ್ ಡಿಸ್ಚಾರ್ಜ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ ಲೆಟ್ ಇಟ್ ಬಿ ಮಿಲ್ಕ್ ಆರ್ ವಾಟ್ರಿ ಇಲ್ಲ ಬ್ಲಡ್ ಸ್ಟೈನ್ಡ್ ಇಲ್ಲ ಗ್ರೀನಿಶ್ ಡಿಸ್ಚಾರ್ಜ್ ಮಾಕ್ ಏದೋ ಆಕ್ಚುಲಿಯೂ ಬಂದು ಯು ವಿಲ್ ಡೆಫಿನೆಟ್ಲಿ ರಿಕ್ವೈರ್ ಅ ಮೆಡಿಕಲ್ ಅಟೆನ್ಷನ್ ಅದು ಬಂದು ತೇವಪತ್ರ ಮೆಲಿಗ್ನೆನ್ಸಿ ಅಡೋ ಡಿಸ್ಚಾರ್ಜಸ್ ಬಂದು ಯೂಶ್ವಲಿ ಒಂದು ಬ್ಲಡ್ ಸ್ಟೈನ್ ನೋಡ್ತಾ ಬಂದರ ವೆನ್ ಎವರ್ ಯು ಆರ್ ಹ್ಯಾವಿಂಗ್ ಅ ಬ್ಲಡ್ ಸ್ಟೈನ್ ಡಿಸ್ಚಾರ್ಜ್ ಫ್ರಮ್ ಯುವರ್ ನಿಪ್ಪಲ್ ಯು ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕಾಶಿಯಸ್ ರಿಗಾರ್ಡಿಂಗ್ ಕ್ಯಾನ್ಸರ್. ನಿಪ್ಪಲ್ಸ್ ನ ಸೆನ್ಸಿಟಿವಿಟಿ ಇಲ್ಲ ಎನಿ ಪರ್ಟಿಕ್ಯುಲರ್ ಪೇನ್ ಅತ್ತಮಾಕ ಸಮಟೈಮ್ಸ್ ಕೇಳಿ ಪಟ್ಟಡದೆ ಸೊ ಅದು ಬಂದು ವಾಟ್ ಇಸ್ ದ ಕನೆಕ್ಷನ್. ಸಿ ಆಕ್ಚುಲಿ ನಿಪ್ಪಲ್ ಇಸ್ ಅ ವೆರಿ ವೆರಿ ಸೆನ್ಸಿಟಿವ್ ಏರಿಯಾ ಅಲ್ಲಿ ಲಾಟ್ ಆಫ್ ನರ್ವ್ ಎಂಡಿಂಗ್ಸ್ ಬಂದು ಅಡದೆ ಅಂಡ್ ಇಟ್ ಇಸ್ ಆಲ್ಸೋ ವೆರಿ ವೆರಿ ಸೆನ್ಸಿಟಿವ್ ಟು ಮೆನಿ ಹಾರ್ಮೋನ್ಸ್ ಯಾಕಂದ್ರೆ ನಂಗೆ ವೆನ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಮಾತಾಡೋದಲ್ಲ ನಂಗೆ ಬೇಬೀಸ್ ಬಂದು ಬೇಬಿ ಸಕ್ ಮಾಡುವ ಎಡೆ ಸೊ ಬಂದು ಇಟ್ ಇಸ್ ವೆರಿ ವೆರಿ ಸಾಫ್ಟ್ ವೆರಿ ವೆರಿ ಸೆನ್ಸಿಟಿವ್ ದೋಸ್ ಯಾವಾಗ ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಅ ಸೆನ್ಸಿಟಿವ್ ನಿಪ್ಪಲ್ಸ್ ಅದಾವ್ದು ಬಂದು ನಂಗೆ ನಾರ್ಮಲ್ ಬ್ರೇಸಿಯರ್ ಸಿಕ್ಲೆಸ್ ಐತಿ ದೇ ವಿಲ್ ಹ್ಯಾವ್ ದಿಸ್ ಪೇನ್ ಸ್ಪ್ರಿಕಿಂಗ್ ಟೈಪ್ ಆಫ್ ಪೇನ್ ಇನ್ ದ ನಿಪ್ಪಲ್ಸ್ ಅದು ಬಂದು ಇಟ್ಸ್ ಏನಂದೇಗುದು
இட் இஸ் ஜஸ்ட் பீன் லைக் தட் நீங்க ஸ்பெசிபிக்கா வந்து கேன்சருக்கு அசோசியேட்டடே அட்டது இல்ல. சோ இது மாதிரி நீங்க சென்சிட்டிவ் நிப்பிள்ஸ் பிகாஸ் ஈ சென்சிட்டிவ் நிப்பிள்ஸோட நிறைய பேர் வந்தாரு ஓபிடிக்கு, தட்ஸ் வை ஐம் டெல்லிங் இட் அகேன். சோ சென்சிட்டிவ் நிப்பிள்ஸ் நீங்க அடதே இல்ல, ஜஸ்ட் சி கம்பேர் போத் யூர் நிப்பிள்ஸ் அண்ட் சி ஏதாவது சேஞ்சஸ் மாக்க பந்தடுதியா நோடுவி, டிஸ்சார்ஜ் மாக்க பந்தடுதியான்னு நோடுவி. அத்தமாக்கு எதுவோ இல்ல, இட் இஸ் ஜஸ்ட் ஒன் சென்சிட்டிவ்னஸ் மட்டும் அடத, ஒன் டிஸ்கம்ஃபர்ட் மட்டும் அடத இல்ல. யூ கேன் ஜஸ்ட் கன்சல்ட் யுவர் டாக்டர் ஒன்ஸ் ஜஸ்ட் டு பி டபுளி ஷுவர் தெர் இஸ் நத்திங் தேர் இருந்தோ. அத்தமாக நீங்க கன்ஃபார்ம் ஆடிட்டீங்கல, அதுக்கு மேலே யூ நீடன் ஹாவ் டு வரி மச் அபவுட் தி நிப்பிள்ஸ். தேங்க் யூ டாக்டர். அதே டாபிக் நான் மாத்தாடிதோ அதுக்காக கேத்தினேன். எக்கோ பிரா சைஸ் கண்டிப்பா மேட்டர்ஸ் அத்தனை அர்த்தியோ, பட் பேடிங் அண்டர் வயர் நாங்க நிறைய வெரைட்டிஸ் வந்துரா. சோ அதெல்லாம் வந்து அது ஒள்ளித்தா ஒள்ளித்தில்லையா எது பெட்டர் தாரக எத்தைக்காக்கோ அத்தம்பது ஐடியா கொட்ல யூஸ்ஃபுல்லா இருக்கும். பிரெஸ்ட் அண்ட் பிரேசியர்ஸ் எதில் வந்து ஒன்லி ஒன் திங் வி ஹாவ் டு பி ஷுவர், பிரெஸ்ட் மஸ்ட் கரெக்ட்லி ஃபிட் இன் டு பிரேசியர்ஸ். பேடிங் அண்ட் பேடிங் ஆர் எனி கைண்ட் ஆர் எனி பிராண்ட் அது எல்லாவே வந்து இண்டிவிஜுவலைஸ்ட் தான், தட் ஹஸ் நாட் காட் எனி திங் டு டூ வித் பிரெஸ்ட் கேன்சர் ஆர் எனி பிரெஸ்ட் டிஸ்ஆர்டர் ஃபார் தட் திங். மெயினா நாங்கள் பிரேசியர்ஸ் ஏன்னு கேட்கனாலும் அந்த எக்ஸ்டர்னல் சப்போர்ட் கொடுக்காயிட்டா. ஃபியூ பீப்புளுக்கு வந்து வித் பிரெஸ்ட் ஆஸ் சச் தே வில் ஹேவ் தே வில் பி ஹேவிங் அ குட் சப்போர்ட், அதாவது சாகிங் எல்லாம் இல்லாத பிரெஸ்ட் வந்து ஒல்லே ஷேப் நட்டுறா, தோஸ் பீப்புள் வில் நாட் இவன் ரிக்வயர் அ பேடட் பிரா. அப்போ வந்து நார்மல் பிராஸ் வில் பி இன்னஃப். இன்னொன்று வந்து நாங்கள் இக்குவா ட்ரெஸ் ஒன்னா comfortability ta. If you are comfortable wearing a bra, you wear it. As far as you are not overpressing the bra, especially in upper kala bandhu, I mean, when you're working for long hours, just make sure your inner garments are ninga vandu comfortability adiyan mattum nodila podu, mattapadi any brand or anything, it's all individualized, it's got nothing to do with this. One thing enanla, let it be panties or let it be bra, just make sure you're not wearing too tight in inner garments. Nareya ka bandi shape aithem papudonde ege, they you know they tend to wear all this very very tight in undergarments. Avaka enaranla malignancy chances of course edo illa adunu bitto, ala infections kana chances appra dastiyara, especially fungal infections. ஏகான்ல வந்து அண்டர் த பிரெஸ்ட் ஆக்சிலா அண்ட் ஆல்சோ இந்த ஜெனிட்டல் ரீஜன்ஸ் எல்லாமே வந்து அப்புறம் ஸ்வெட் ஆப் ரீஜன்ஸ், ஸோ அப்புறம் டைட் அண்டர் கார்மெண்ட்ஸ் சிக்கின இப்பனா வந்து ஃபங்கல் இன்ஃபெக்ஷன்ஸ் ஜாஸ்தி பண்ற, ஜஸ்ட் டேக் கேர் ஆஃப் தட் அலோன். Yeah, thank you, Kausika. Doctor, I know the myth na nodide blouse madane temake underarm roll-ons atamake chemicals nanga banda underarms na use malla adanal nanga geda affected idu முந்து இல்லம்மா. அண்டர்ஆர்ம் ரோலான்ஸ் ஹஸ்ன் காட் வெரி மச் எஃபெக்ட் நீங்களே எதுவுமே இல்லை. மோஸ்ட் ஆஃப் வந்து எனி கெமிக்கல் ப்ராடக்ட்ஸ் டைரக்ட்லி ஆன் த ஸ்கின் இஸ் கோயிங் டு அஃபெக்ட் யுவர் ஸ்கின். அதே மாதிரி நாங்க உடம்பு மேல ஏசக கெமிக்கல்ஸ் பட்டிலையும் வந்து அந்த எதிர்ப்பு சக்தி அந்த இம்யூனிட்டி வந்து நாங்கவே அடது. Skin. When we lose that immunity only, we develop so many things like skin irritation and the skin allergy in the we develop. And one more thing, it is out of topic, but many people have this habit of using talcum powders in the genital regions as well as in the axilla. Axilla anoga seti, it is, I'm not saying that you have to use, ala genital regions na please don't use. Ye kaam reason eight na, ஈக நீங்க மோந்துக்கு பவுடர் ஆக்குன்னு வி ஆர் வெரி ஷுவர் தட் நத்திங் என்டர்ஸ் அ மவுத் எஸ் ஒன்னு அல்ல ஜெனிட்டல் ரீஜன்ஸ் நம்ம வந்து ஜஸ்ட் லைக் தட் மெனி பீப்புள் யூஸ் பவுடர். டால்கம் பவுடர் ஏன்னா அட் த எண்ட் ஆஃப் த டே எவ்ரி திங் இஸ் அ கெமிக்கல். டால்கம் பவுடர் வந்து இட் என்டர்ஸ் த வஜைனா அண்ட் இட் காசஸ் ஓவேரியன் கேன்சர். சோ ஓவேரியன் கேன்சர் வந்து மேபி வி கேன் ஹாவ் ஒன் மோர் செஷன் ஆன் தட் கம்ப்ளீட்லி. ஓவேரியன் கேன்சருக்கு வந்து வெரி வெரி ஹை ரிஸ்க் ஃபேக்டர் வந்து டால்கம் பவுடர் தான். Never use in your genital regions. And one more thing, never shave your genital regions. Nareya ka bandu ee creams ela use madiyara to shave the pubic hair. Never do that one thing. Okay. Anything in the genital region, better don't use. Hair upper grow aathunle, the best thing is to just trim away. Clip them away. Adu mattu tha maadade thavara. And the direct shaving maadudo or using any gels in the genital regions or using talcum powder, avoid it completely. Even for the axilla, it applies. But more so for the genital regions. Okay. Thank you, doctor. Next, Darachi question. Kepadala, raise hands, raise maadivi.
ஐ ஹாவ் எ க்வெஸ்சன் ஐ டாபிக் எத்தி பண்ணதே நிறைய க்வெஸ்சன்ஸ் எனக்கு வருது அந்த ரீசன்ட்டா என் ஃப்ரெண்ட் ஒபா ஆக்சுவலி ஃபேஸ்புக்ல இது அவேர்னஸ் காய் ஓபன் ஆக்கிட பாலிமேஸ்டியா தெம்ப ஒரு பாலிமாஸ்டியா பாலிமேஸ்டியா ஒரு கண்டிஷன் ஆக்சிலரி எக்ஸ்ட்ரா டிஷ்யூ வந்து பிரஸ்ட் டிஷ்யூ அடோ ஒரு விஷயம் சோ அதனை பத்தி ஒரு ஈகில ஒழுங்கற்ற யா டெஃபினெட்லி சோ நார்மலா வந்து நாங்க பிரஸ்ட் அடோ பொசிஷன் லைக் ஆல் ஆஃப் அஸ் நோ அது கூட வந்து அடிஷ்னலா லிட்டில் பிட் ஆஃப் பிரஸ்ட் டிஷ்யூஸ் தேர் இன் தி ஆக்சில் ஆல்சோ இது வந்து எல்லாருக்குமே அற்ற தோசை அக்கள் வந்து ஃபீடிங் டைம்ல வந்து நாங்க அக்கள் ரீஜனாக்கோ அந்த லம்ப் மார்க் அடதே தந்தைக்கு ஃபீல் மடக்கோ அதே மாதிரி அக்கள் ரீஜனாக பெயின் அடதே தந்தைக்கு ஃபீல் மடக்கோ இட் இஸ் நத்திங் பட் இல்லையாடோ பிரஸ்ட் ஃபங்க்ஷன் ஆகுதுங்க அக்கள் கோஸ் அடோ அட் ஸ்மால் பீஸ் ஆஃப் அது வந்து ஆக்சிலரி டெய்ல் ஆஃப் ஸ்பென்ஸ் தந்தைக்கு அது மாதிரி அதே நாங்க அக்கள் கோஸ் கிட்ட எக்ஸ்டெண்ட் ஆயினச்சா சோ தட் இஸ் ஒன்லி கால்ட் அஸ் பாலிமேசியா அதனை பத்தி நாங்க அஞ்ச வேண்டிய அவசியம் எல்லாம் ஒன்றுவே இல்லை இட் இஸ் ஜஸ்ட் நார்மல் வேரியன்ட் தான் எல்லாக்கும் அற்றா தோசை அக்காவுக்கு வந்து நாங்க அவுட்வார்டாவே வந்து ஒழுங்கு அரிசிதீங்க அற்றா ஆசகத்தா அதுல ஏன்னா ஒன் இம்பார்ட்டன்ட் திங் இஸ் நாங்க செல்ஃப் ரெஸ்ட் எக்ஸாமினேஷன் மாடுனா அக்கள் கோசம் கைக்கு நோடுது கண்டிப்பா நோடுது ஒன்று வந்து எக்ஸசரி பிரஸ்ட் டிஷ்யூ அடுதோ அண்ட் செகண்ட் திங் இஸ் நாங்க பிரஸ்ட் ட்ரெயின் மாடோ ஆக்சிலரி லிம்ப் நோட்ஸ் அதாவது நெருக்க டீம் எல்லாமே வந்து அக்கள் கோஸ்தாரு நாங்க பிரஸ்டை பொறுத்த வரைக்கும் ஸோ அள்ளிக்கோசம் நாங்க கைக்கு நோடுது மற்றபடி பாலிமேசியாஸ் ஜஸ்ட் நார்மல் வேரியன்ட் தான் நத்திங் டு வரி அபவுட் இட் டாக்டர் சாட் அந்த க்வெஸ்சன் பண்றது டாக்டர் ஓகே அக்கா தான் மாத்தாடுதுவா சோ நெக்ஸ்ட் நீங்க அக்குள் பத்தின நாங்க மாத்தாடோன்னு நான் இந்த லாஸ்ட் வீக் நான் நேராவே நோடுது அந்த கஸ்டமர் அந்த அக்கா பந்தா சோ இல்ல அந்த பிளவுஸ் வந்து ட்ரை மாதிரி நோடோன்னு ஹேண்ட்ஸ் ரைஸ் மாதிரிதான் நான் நோடோன்னு உண்மையா அள்ளி வந்து தொட்டதா வந்து கட்டி அடத சோ ஆகத்தா வந்து இனாகட்டா அக்கா தாருகத்தன ஹஸ்பண்ட் சேர்த்து ஏகுல எனக்கு தான் ஃபர்ஸ்ட் டைமா ஏகியா சோ நான் அவக்கு நான் ஏனா தேகுவது டாக்டர் அவருக்கு நான் ஏன் அட்வைஸ் போடுறது ஏனா ட்ரீட்மெண்ட் எத்தும் தேகுவது தாரம் பாடுவது ಫಸ್ಟ್ ಎರಡು ಸೈಡ್ ಕಂಪೇರ್ ಮಾಡಿ ನೋಡುದು ಓಕೆ ಅಕ್ಕಲ್ ಗೋಸು ಗಟ್ಟಿ ಬಪ್ಪದು ಬಂದು ಕೊಳುಪು ಸೇತಿ ಅಡಕು ಅಗೇನ್ ಆಕ್ಸಿಲಸ್ ಅನ್ರೀಗೆ ನಂಗೆ ಅಕ್ಕಲ್ ಗೋಸು ಬಂದು ನಾರ್ಮಲ್ ಕೊಳುಪೇ ಬಂದು ಅಡಕು ಸೊ ನೆರೆಯ ಆಕಾಗ ಬಂದು ಆ ಕೊಳುಪೇ ಬಂದು ಅವಕ್ಕೆ ಏನ್ ನೆಂಚಾರ ಏದೋ ಒಂದು ಗಟ್ಟಿ ಮಾಕ ಬಂದುಟ ನೆಂಚಾರ ಅಲ್ಲಿ ಆಸೆಟ್ ಅದು ಮುಟ್ಟಿ ನೋಡ್ಲಿ ಬಂದು ಕೊಳುಪಾತ ಅಟ್ರ ಓಕೆ ಇವಕ್ಕ ಬಂದು ಏದೋ ಒಂದು ಅಂಜಿಕ ಮಾಕ ಅಟ್ಟುತ್ತು ಆ ಅಂಜಿಕೆ ಹೋಗುದು ಇಲ್ಲ ಇಟ್ ಇಸ್ ಬೆಟರ್ ಎಕ್ಸಾಮಿನ್ಡ್ ಬೈ ಅ ಡಾಕ್ಟರ್ ಯಾಕಂದ್ರೆ ಕರೆಕ್ಟ್ ಏಗಾಕು ಇದು ಬ್ರೆಸ್ಟ್ ಇಶ್ಯೂ ತಾವಾ ಇಲ್ಲ ನೆರಿ ಕಟ್ಟಿ ಅಡದ್ಯಾ ಇಲ್ಲ ನಾರ್ಮಲ್ ಕೊಳುಪು ತಾವಾ ಅಂತ ಹೇಗೆ ಹೇಗಾಕು ಅಲ್ಲಿ ಅಪ್ಪರ್ ಕಾಲ ಅಂತ ಅಡದ ವಲಿ ಎದುವೋ ಇಲ್ಲ ಇಲ್ಲ ಮೋಸ್ಟ್ಲಿ 99% ಒಂದು ಪ್ರಾಬ್ಲಮ್ಯಾಟಿಕ್ ಅನ್ನೋ ವಿಷಯ ಇಲ್ಲ ಎಂಬತ್ತ ಓಕೆ ಥ್ಯಾಂಕ್ ಯು ಡಾಕ್ಟರ್ ನೆಕ್ಸ್ಟ್ ದಾರ ಚಿದ್ದಲ ನಿಮ್ಮ ಕ್ವೆಶನ್ ಕೇಳ್ತೀನಿ ಡಾಕ್ಟರ್ எனக்கு க்வெஸ்சன் அடுதா ஏர்லி பிரெக்னன்சி இல்ல லேட் பிரெக்னன்சி ஏதாவது எஃபெக்ட் அடுதியா பிரஸ்ட் கேன்சர்தாக நான் வந்து ஓதித 30+ இந்த ஆடு வந்து ஃபர்ஸ்ட் சைல்டு ஆல இல்ல குனவே ஏறாதுலயோ இது பிரஸ்ட் கேன்சர் பப்போதுக்கு ஜாஸ்தி சான்சஸ் அடுது அந்த சோ ஈக நிறைய பேரு நான் எனக்கு அது லேட்டா எத்தாரா ஆக அது எஃபெக்ட் அடுதியா இல்ல அது மித்தனா மித்தம்பதுக்கு முடியா இஃப் யூ ஆர் நாட் ஹேவிங் சில்ட்ரன் குணவே இல்லாதவக்கு வந்து கேன்சருக்கான ரிஸ்க் வந்து ஜாஸ்தி அடுது அதே மாக்க வந்து ஏஜ் அட்டன் மாடுது அப்புறம் ஏர்லி வயசுல ஏஜ் அட்டன் மாடியாரா இல்ல அப்புறம் லேட்டா வந்து பீரியட்ஸ் நிதுட்டான்ல அவக்காக வந்து ரிஸ்க் ஃபேக்டர்ஸ் அடுது பட் எனி டைம் இன் பிட்வீன் நீங்க குணவை எத்துவது நீங்க ஆள் கொட்டுவது இல்ல அது வந்து ஒரு ப்ரொடெக்டிவ் ஃபேக்டர் மாக்க பிரஸ்ட்கா அதுல அதுக்காக எல்லா எல்லா குணவைத்தவக்கா எல்லா ஆள் கொட்டவுக்காக பிரஸ்ட் கேன்சர் வராமல் எல்லாம் இல்ல It is one of the factors. It is one of the protective factors. நீங்க ஆல் கொட்டல வந்து it is going to protect you against breast cancer வே தவிர it is not going to prevent completely. Okay. So 30 and, plus என்னமா இல்ல 30 plus கிண்டட ஏறது அதுக்கல்ல அதੋਂது தொட்ட இது இல்ல இல்ல அதுல ஒண்ணுமே இல்ல Okay. I heard mostly என்னல ஃபர்ஸ்ட் கிட் வந்து 30 கிண்டட நிறைய பேர் வந்து லேட்டா எத்தாரா பட் ஃபர்ஸ்ட் கிட் 30 கிண்டடாலியோ இல்ல குனவே ஏறாதலியோ இந்த மாக்க ப்ராப்ளம்ஸ் ஜாஸ்தி பந்தரா அதந்து கேள்விப்பட்டேன் குனவே ஏறாதால பந்தரா குனவே ஏறாதால எஸ் ரிஸ்க் வந்து ஜாஸ்தி அடத அல ஏஜ் கோ இது கோ வந்து ஏஜ் ஆஃப் பிரஸ்ட் ஃபீடிங் கோ கேன்சர் பிரஸ்ட் கோ வந்து சம்பந்தம் இல்ல ஓகே ஃபைன் थैंक यू थैंक यू அஸ்வினிகா இன்னொரு क्वेश्चन பந்தரா டாக்டர் ஜஸ்ட் 1 செகண்ட் சாட் ந பந்தரா ஏகினே doctor apart from the question asked here if you had seen some special cases you can share with us for awareness number okay
ಒಂದು ವಿಷಯ, ವಿ ಹ್ಯಾಡ್ ಒನ್ ಪೇಷಂಟ್, ದಿಸ್ ಹ್ಯಾಪನ್ಸ್ ಒಂದು ಟೂ ತ್ರೀ ಇಯರ್ಸ್ ಮುಂದಾಡು. ದಿಸ್ ಈ ಹೆಣ್ಣು ಬಂದು ಶಿ ವಾಸ್ ಓನ್ಲಿ 28 ಇಯರ್ಸ್. ಮದುವಾಗಿ ಡೆಲಿವರಿ ಆಗಿತ್ತು, ಬ್ರೆಸ್ಟ್ ಫೀಡಿಂಗ್. ಆ ಬ್ರೆಸ್ಟ್ ಫೀಡಿಂಗ್ ಆದ ಟೈಮ್ನ ಬಂದು ಒಂದು ಬ್ರೆಸ್ಟ್ ನ ಮಾಗ ಮಟ್ಟು ಸಿವಿಯರ್ ಪೇನ್ ಬಂದಿಡದೆ. ಓಕೆ, ಸೊ ನಾರ್ಮಲ್ ಆ ಒಂದು ಬ್ರೆಸ್ಟ್ ಫೀಡ್ ಮಾಡುವಾಗ ಬ್ರೆಸ್ಟ್ ಸೈಜ್ ಬಂದು ಇನ್ಕ್ರೀಸ್ ಆರ ಪೋಸ್ಟ್ ಪಾರ್ಟಮ್ ನಂಗೆ ನಂಗೆ ಇನ್ಕ್ರೀಸ್ ಆರ ಬಿಕಾಸ್ ವಿ ಆರ್ ಫೀಡಿಂಗ್ ಅಂತ ಎಂಬ ರೀಸನ್ ಅಲ್ಲ. ಸೊ ಶಿ ಹಸ್ ಆಲ್ಸೋ ಜಸ್ಟ್ ಇಗ್ನೋರ್ಡ್ ಇಟ್. ಸೊ ಫೀಡಿಂಗ್ ಆದ್ಮೇಲೆ ಅದೆಲ್ಲ ಆಲ್ಗಟ್ಟಿ ಅಟಚ ಅತ್ತೆ ತಂದೆ ಹೇಗೆ ಇಗ್ನೋರ್ ಮಾಡಿದ. ಅಂಡ್ ದೆನ್ ಒನ್ ಡೇ ಸಡನ್ಲಿ ಶಿ ನೋಟಿಸ್ ಸಮ್ ಬ್ಲಡ್ ಡಿಸ್ಚಾರ್ಜ್. ಸೊ ಅದೋಡ ಅಂತ ಹಾಸ್ಪಿಟಲ್ಗೆ ಬಂದು ತೋರ್ಸಿದ, ಇತ್ಮಕ ಬ್ಲಡ್ ಡಿಸ್ಚಾರ್ಜ್ ಆಯ್ತ ಏನ ಅಂತ ನೋಡುವನ. ವಿ ಹಾವ್ ಒನ್ ವೆರಿ ವೆರಿ ಸಿವಿಯರ್ ಕ್ಯಾನ್ಸರ್, ಯೂಶ್ಲ ಬಂದು ಬ್ರೆಸ್ಟ್ ಫೀಡಿಂಗ್ ವಿಮೆನ್ ಕ್ಯಾನ್ಸರ್ ಅದು. ಶಿ ವಾಸ್ ಅಫೆಕ್ಟೆಡ್ ವಿತ್ ದಟ್ ಕ್ಯಾನ್ಸರ್. ಸೊ ದ ಟ್ರೀಟ್ಮೆಂಟ್ ವಾಸ್ ವಿ ಹ್ಯಾಡ್ ಟು ರಿಮೂವ್ ಒನ್ ಸೈಡ್ ಬ್ರೆಸ್ಟ್ ಕಂಪ್ಲೀಟ್ಲಿ, ದ ಅದರ್ ಸೈಡ್ ಬ್ರೆಸ್ಟ್ ವಾಸ್ ಆಲ್ ನಾರ್ಮಲ್. ಟ್ರೀಟ್ಮೆಂಟ್ ಕೊಟ್ಟಂಗೆ ಶಿ ರೆಕವರ್ಡ್ ಫ್ರಮ್ ದಟ್. ದಿಸ್ ವಾಸ್ ಒನ್ ಯಂಗ್ ಗರ್ಲ್ ನೋಗ, ಬ್ರೆಸ್ಟ್ ಫೀಡಿಂಗ್ ಗರ್ಲ್ ನೋಗ ಬಂದದ್ದು. ಇಟ್ ವಾಸ್ ಒನ್ ಪೆಕ್ಯುಲಿಯರ್ ಕೇಸ್ ವಿ ಸೋ, ನರೇ ಒಕ್ಕ ಆಯ್ಬಿದ ಅಲ್ಲ ನಂಗ ಕಮ್ಯುನಿಟಿ ವಿ ಸೋ ಒನ್ ಕೇಸ್ ಲೈಕ್ ದಿಸ್ ವೆರಿ ರೀಸೆಂಟ್ಲಿ. ಥ್ಯಾಂಕ್ ಯು ಡಾಕ್ಟರ್. ಸೊ ನೆಕ್ಸ್ಟ್ ಈಗಿದಂಗ ದೋಸಿಯಾಗ ಡೌಟ್ ಅಡ್ದ, ಇದನ್ನೋಗ ಬ್ಲಡ್ ಟೆಸ್ಟ್ ಯಾವ್ದಾವ್ದು ರೋಲ್ ಪ್ಲೇ ಆರವ ಬ್ರೆಸ್ಟ್ ಕ್ಯಾನ್ಸರ್ ಯಾವ್ದಾವ್ದು ನಂಗ ಕಂಡಿಡಿಯಾಕೋ ಅಥವಾ ಏದಾಚಿ ಈಗ ಅಡ್ವಾನ್ಸ್ಡ್ ಏದಾಚಿ ಬಂದಿರೋ? ಇಲ್ಲ, ಬ್ಲಡ್ ಟೆಸ್ಟ್ ಇದಗೋ ಇಲ್ಲ. ದರ್ ಸಮಥಿಂಗ್ ಕಾಲ್ಡ್ ಅಸ್ ಅನ್ ಎಫ್ಎನ್ಎಸಿ. ಎಫ್ಎನ್ಎಸಿ ಇಂದು ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ತಂದಾರ. ಇದೊಂದು ಏನ್ ಮಾಡ್ಯಾರ ಅಲ್ಲ, ದೋಸೆ ಯಾಕಾಗ ಗಟ್ಟಿ ಆಟದೆ, ನಂಗೆ ಅಪ್ಪರವೇ ಸಂದೇಹವ ಆಟದೆ ಕ್ಯಾನ್ಸರ್ ಅತ್ತಂದ್ರೆ. ಈಗ ನಂಗೆ ಬಯೋಪ್ಸಿ ಐತಿ ನೋಡುದು ಅತ್ತಂದ್ರೆ, ಬಯೋಪ್ಸಿ ಎಂಬ ವರ್ಡ್ ನಂಗೆ ಕೇಳ್ಬಿ ಪಟ್ಟದನ. ಅದೇ ಮಾಕ ನಂಗೆ ಬ್ರೆಸ್ಟ್ ನೋಗ ಒಂದು ಗಟ್ಟಿ ಮಾಕ್ ಆಟತ್ಲ, ಒಂದ್ ಸಿರಿಂಜ್ ಮಾಕ್ ಬಿಟ್ಟು ಅಲ್ಲಿ ಗೋಸಡುವ ಮೆಟೀರಿಯಲ್ ಮಟ್ಟು ಐತಿನ, ಅದು ನೀರ್ ಆಡಾಕೋ ಇಲ್ಲ ಗಟ್ಟಿಯಾನ ಟಿಶ್ಯೂ ಆಡಾಕೋ, ಅದನ್ನ ಐತಿ ಟೆಸ್ಟ್ ಮಾಡ್ನ. ಸೊ ಅದನ್ನ ಬಿತ್ತು ಅಲ್ಲಿಯೋಗ ಬಂದು ನಂಗೆ ಇಂಡಿವಿಜುವಲ್ ಸೆಲ್ಸ್ ಸಿಕ್ಕಿರ, ಅದನ್ನ ಹೋಗ ಬಿತ್ತು ನಂಗೆ ವಿ ಕ್ಯಾನ್ ಫೈಂಡ್ ಕ್ಯಾನ್ಸರ್ ಆಡದ್ಯಾ ಇಲ್ಲಯಾ ಅಟ್ಟೆಲ್ಲ, ಏನ್ ಟೈಪ್ ಆಫ್ ಕ್ಯಾನ್ಸರ್ ಆತಂದ್ ಈಗ ನಂಗೆ ಕಂಡಿಡಿಯಾಕೆ. ತವ್ರ ಬ್ಲಡ್ ಟೆಸ್ಟ್ಗೂ ಬ್ರೆಸ್ಟ್ ಕ್ಯಾನ್ಸರ್ಗೂ ಇದೂ ಇಲ್ಲ. ನೆಕ್ಸ್ಟ್ ಒಂದ್ ಕ್ವೆಶ್ಚನ್ ಅರ್ಧ ಡಾಕ್ಟರ್, ಈಗ ಈ ಅಮ್ಮನ ಒಂದ್ 50 ಇಯರ್ಸ್ ಮೇಲೆ ವಯಸ್ಸಾಯ್ತತ್ರ ಅವಕ್ಕ, ಸೊ ಅವಕ್ಕ ಬಂದು ನೀರ್ ಹಟ್ಟೋದಾಗ ಒನ್ ವೀಕ್ ಮುಂದಾಡಿ ಅವಕ್ಕ ಸಿಂಪ್ಟಮ್ಸ್ ಬಂದು ಬ್ರೆಸ್ಟ್ ಹೆವಿ ಆಟ್ರ ಪೇನಿಂಗ್ ಆಟ್ರ ಅವ್ರ, ಸೊ ಅದೇದಾದ್ ಇಶ್ಯೂಸ್ ಬಂದಿರವ ನೇಚರ್? ದಟ್ ಇಸ್ ಕಾಲ್ಡ್ ಅಸ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅತ್ತಂದೇನ, ಪಿ ಎಂ ಎಸ್ ಅತ್ತಂದೀಗ ಈಗಿನ. ಸರಿಯಾ, ಏನಾರ ಅಂದ್ಲೆ ನಂಗ ಪೀರಿಯಡ್ಸ್ ಅಂದ ಎವ್ರಿಥಿಂಗ್ ಇಸ್ ಆಲ್ ಬೇಸ್ಡ್ ಆನ್ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಎಲ್ಲಾಗವೇ ಬಂದು ದಿ ವಿ ಹ್ಯಾವ್ ಅ ಸೈಕ್ಲಿಕಲ್ ರೋಲ್ ಅಂದ ಈಗಿನ. ಅದಾವ ನಂಗೆ ಪೀರಿಯಡ್ ಸ್ಟಾರ್ಟ್ ಆಪ್ನ ಹಾರ್ಮೋನ್ ಲೆವೆಲ್ ಅಂದ್ ಮಾಕಾರ, ಮಿಡ್ ಸೈಕಲ್ ನಂಗೆ ಬಪ್ನ ಲೆವೆಲ್ಸ್ ಜಾಸ್ತಿ ಆರ, ಮರ್ಸಿ ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್ ಆಪ್ಗೋಸಿ ಹಾರ್ಮೋನ್ ಲೆವೆಲ್ ಎಲ್ಲ ಕಮ್ಮಿ ಆಗಿನವ್ರ. ದರ್ ಆರ್ 4-5 ಹಾರ್ಮೋನ್ಸ್, ಎಲ್ಲಾವೇ ಬಂದು ಸೈಕ್ಲಿಕಲ್ ಚೇಂಜಸ್ ಆಟೂನೇ ಅಷ್ಟ. ಸೊ ಸೈಕ್ಲಿಕಲ್ ಚೇಂಜಸ್ ನಂಗೆ ಯೂಟ್ರಸ್ ನಂಗೆ ಅಟೆಂಗ್ ಏತ, ನಂಗೆ ಬ್ರೆಸ್ಟ್ ನೋವು ಬಂದು ಚೇಂಜಸ್ ಎಲ್ಲ ಬಂದ್ರ. ವಿ ಹ್ಯಾವ್ ದಿಸ್ ಒನ್ ಹಾರ್ಮೋನ್ ಕಾಲ್ಡ್ ಎಸ್ ಪ್ರೊಜೆಸ್ಟ್ರಾನ್ ಅಂತಂದೇಗಿ. ಈ ಹಾರ್ಮೋನ್ ತ ಬಂದು ಈ ಬ್ರೆಸ್ಟ್ ಹೆವಿನೆಸ್, ಪೀರಿಯಡ್ಸ್ ಮುಂದಾಡ ಅಪ್ಪರ ಕೋಪ ಬಂದರೆ ದೋಸೆ ಅವಕಾಗ, ಫುಡ್ ಕ್ರೇವಿಂಗ್ ಬಂದು ಜಾಸ್ತಿ ಅಟ್ರ, ದೋಸೆ ಅವಕ್ಕ ಕೈಕಾಲ್ ಬಲಿ ಅಟ್ರ, ಓಕೆ ತಿಂಬದು ಮುಡಿಯ ಒಟ್ಟ ಅಪ್ಪರ ಉಬ್ಬಸಾದಿಂಗ್ ಅಟ್ರ, ಇತ್ತಮಾಕ ಚೇಂಜಸ್ ಎಲ್ಲವೇ ಬಂದ್ರ. ಓಕೆ, ಇಸ್ ಆಲ್ ರಿಲೇಟೆಡ್ ಟು ಹಾರ್ಮೋನ್ ತ. ಸೊ ಅದೇ ಹಾರ್ಮೋನ್ ನಂಗೆ ಬ್ರೆಸ್ಟ್ ಮೇಲೆ ಆಕ್ಟ್ ಅಪ್ನೆ, ವಿ ಹ್ಯಾವ್ ದಿಸ್ ಈ ಬ್ರೆಸ್ಟ್ ಅಪ್ರೆ ಹೆವಿ ಆಡದೆ ಅಂತಂದೇಗೆ ಏನ. ಇದಕ್ಕೂ ಬಂದು ನಥಿಂಗ್ ಟು ವರಿ, ದಿಸ್ ಇಸ್ ಗಾಟ್ ನೋ ರಿಲೇಷನ್ ವಿತ್ ಕ್ಯಾನ್ಸರ್ಸ್. ಇದು ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಹೋಗೋಗಿ ಹಿಲ್ ಕಮ್ ಡೌನ್. ಓವರ್ ಟು ಕೌಶಿಕಾ, ನಿಂಗ ಸೆಷನ್ ಟೈಮ್ ಆಯ್ತ, ನಿಂಗ ಚೆಕ್ ಮಾಡಿವಿ ಏನ್ ಮಾಡೋದು? ಒಂದು ದಾರಾಚಿ ಕ್ವೆಶ್ಚನ್ಸ್ ಅಟ್ಲಿಯೋ ಲಾಸ್ಟ್ 5 ಮಿನಿಟ್ಸ್ ನಿಂಗ ಕೇಳ್ತು ನೋಡಕ್ಕೋ. ಥ್ಯಾಂಕ್ ಯು ಸ್ವಾತಿ. ಕೌಸಿ, ಒಂದು ಲಾಸ್ಟ್ ಕ್ವೆಶ್ಚನ್. ಎಸ್ ಅಶ್ವಿನಿ, ಪ್ಲೀಸ್ ಗೋ ಅಹೆಡ್. ಈಗ ನಿರೀಯ ಕಾಮನ್ ಥೈರಾಯ್ಡ್ ಬಂದು ವುಮೆನ್ ಗಾರ್ದೆ, ಅದು ಬಂದು ಏದಾದು ಇದಕ್ಕೆ ರಿಲೇಟೆಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲ ಇಲ್ಲ, ಸೊ ನಥಿಂಗ್ ಲೈಕ್ ದಟ್. ಹಾರ್ಮೋನ್ ಹಸ್ ಗಾಟ್ ನಥಿಂಗ್ ಟು ಡೂ, ನಥಿಂಗ್ ಟು ಡೂ ಕಾರ್ಸಿನೋಮಾ ಬ್ರೆಸ್ಟ್, ಇದೂ ಇಲ್ಲ. ಓಕೆ, ಸೊ ಎನಿ ಈಗ ರೀಸೆಂಟ್ ತಮಕ ಈಗ ಬೇರೆ ಇದು ಈ PCODs ಇಲ್ಲ ಈ ಥೈರಾಯ್ಡ್ ತಮಕ ಈಗ ವುಮೆನ್ ಅಪ್ಪಳ ಕಾಮನ್ ಆಯ್ತದೆ, ಎಲ್ಲವೂ ಮೋಸ್ಟ್ ಆಫ್ ದ ವುಮೆನ್ ಹ್ಯಾವ್ ದಟ್ ಅಂಡ್ ದೇ ಗೋಯಿಂಗ್ ಥ್ರೂ ಇಟ್ ಅಂಡ್ ಅದನ್ನ ಒಂದು ಬೇರೆ ಒಂದು ಇದು ಎಫೆಕ್ಟ್ ಎಲ್ಲ ಆಗುದಿಲ್ಲ, ದೋಸ್ ಟ್ರೀಟ್ಮೆಂಟ್ಸ್ ವಿಚ್ ದೇ ಟೇಕ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಎನಿ ಟ್ರೀಟ್ಮೆಂಟ್ ವಿಲ್ ಹ್ಯಾವ್ ಇಟ್ ಸೈಡ್ ಎಫೆಕ್ಟ್ಸ್. ಓಕೆ, ಪಿಸಿಒ ಟ್ರೀಟ್ಮೆಂಟ್ ಬಂದು ಮೋಸ್ಟ್ ಹಾರ್ಮೋನ್ ಸಪ್ಲಿಮೆಂಟೇಶನ್ ಅಂತ ಕೊಟ್ಟಾರ. ದೋಸ್ ಪೀಪಲ್ ಯೂಶ್ವಲಿ ದೇ ಹ್ಯಾವ್ ಅ ಹೈಯರ್ ರಿಸ್ಕ್ ಆಫ್ ಡೆವಲಪಿಂಗ್ ಕಾರ್ಸಿನೋಮಾಸ್ ಆಫ್ ದ ಓವರಿ. ಬ್ರೆಸ್ಟ್ ಬಂದು ದೇ ಡೋಂಟ್ ಹ್ಯಾವ್ ಅ ಮೇಜರ್ ರೋಲ್ ಇನ್ ದಿಂಗ. ವಾಟ್ ಅಬೌಟ್ ಈ ಕಾಂಟ್ರಸೆಪ್ಟಿವ್ ಪಿಲ್ಸ್ ಎತ್ತಿಯಾರಲ್ಲ, ಈಗ ಅದು ಇಟ್ಸ್ ಬಿಕಮ್
common thing. So is there anything related to that which affects? Pills taken for a very short term, it is not going to have any effect. ஆனா வந்து ஒரு லாங் டேர்முக்கு வந்து கான்ட்ரசெப்டிவ்ஸ் ஆஸ் சச் யூசேஜ் இஸ் வெரி வெரி லிமிட்டட். கான்ட்ரசெப்டிவ்ஸ் எத்தில வந்து எஸ்பெஷலி ஓரல் கான்ட்ரசெப்டிவ்ஸ் ஹை டோஸ் கான்ட்ரசெப்டிவ்ஸ் அதுவும் எத்தில மட்டும் தான் வந்து இட் ஹாஸ் அன் எஃபெக்ட். எஸ் இட் ஹாஸ் அன் அடிஷனல் ரிஸ்க் ஃபேக்டர் தான் டெவலப்மெண்ட் கார்சினோமாக. ஆல வந்து நவ டேஸ் அத்தமாக்கு தாரம் எத்துதில்ல. ஈக வந்து கான்ட்ரசெப்டிவ்ஸ் நாங்க லோ டோஸ் கான்ட்ரசெப்டிவ்ஸ் வெரி லோ டோஸ் கான்ட்ரசெப்டிவ்ஸ் இடத்த அதுவும் தான் எல்லாம் ஃபாலோ பண்ணியார. இன்னொன்னு ஏன்னா சப்போஸ் யூ கம்ப்ளீட்டட் யுவர் ஃபேமிலி பெட்டர் டு கோயிங் ஃபார் அதர் மெத்தட்ஸ் லைக் காப்பர்ட்டி ஆகுதோ இல்ல ஃபேமிலி பிளானிங் மாடுதோ ஃபேமிலி பிளானிங் இன்ட்ரெஸ்ட் இல்லன்னு பார்க்க காப்பர்ட்டி அத்தமாக ஆகுதோ இட் இஸ் அ பெட்டர் ஆப்ஷன் இன்ஸ்டெட் ஆஃப் டேக்கிங் கான்ட்ரசெப்டிவ்ஸ் பிகாஸ் கான்ட்ரசெப்டிவ்ஸ் ஆர் நத்திங் பட் ஹார்மோன்ஸ். ஹார்மோன்ஸ் வந்து லாங் டேர்ம்க்கு எத்தோது பட் டெஃபினெட்லி நாட் குட் ஆஸ் அ ஜென்ரல் ஹெல்த் இட் இஸ் நாட் குட் ஆன் அ வெரி லாங் டேர்ம். ஷார்ட் டேர்ம் ஒன் சிக்ஸ் மந்த்ஸ்க்கு மட்டும் எத்தியாதீங்க இட்ஸ் நாட் அ பிக் திங். இல்ல நிறைய என்ன ஃப்ரெண்ட்ஸ் வந்து தே டோன்ட் வாண்ட் டு யூஸ் ஐ மீன் காண்டம்ஸ் சோ தே எனக்காரது நிறைய ஃப்ரெண்ட்ஸ் வந்து ரெகுலரா தே டேக் கான்செப்ட் இது பில்ஸ் எத்தியாரா சோ அவங்க வாஸ் இட் பிரஸ்கிரைப்ட் ஃபார் எ லாங்கர் பீரியட் ஐ அம் நாட் ஷூர் பிகாஸ் தே சே தட் தே ஆர் டேக்கிங் தி மெடிசன் வாட் ஐ வாண்ட் டு பிரஸ் ஆன் நங்க இந்தியன் சினாரியோ எத்தேந்தல தே கோ கெட் தி டேப்லெட்ஸ் ஓவர் தி கவுண்டர் ஏ பிரிஸ்கிரிப்ஷனோ இல்ல ஒன்றுனும் இல்ல டாக்டர் கூகுள் வந்து ஆன்சர் தந்துட்டாரா சோ டேப்லெட் டேக் இட் ஃபார் அ லாங் டேர்ம் அண்ட் தே ஆர் நாட் வரிட் அபௌட் தி ரிஸ்க் ஃபேக்டர்ஸ் ரிஸ்க் ஃபேக்டர்ஸ் திஸ் இஸ் தி ட்ரூத். சோ எனக்கு அருகே ஒரு டாக்டர் ஓடுங்க தோர்ல இல்ல எனக்கு அருகே ஒரு டாக்டர் ஓடுங்க இல்ல தோர்ல சோ அதடாக அங்க ரிஸ்க் அடைந்து அந்த டெஃபினட்டா ரிஸ்க் அடைது. இஃப் யூ கோ டு டேக் கான்ட்ரசெப்டிவ்ஸ் ஃபார் அ லாங் டேர்ம் டெஃபினட்டா அந்த ரிஸ்க் அடைது. தே ஆர் ஆல் ஹார்மோன்ஸ் தான். நோ டாக்டர் going to prescribe oral contraceptive on a very very long period dar negudilla. Okay, so we should inform them itamake risk factor adade endu nange kandipa adana mention maarutha. If contraceptives am topic bandamala I am telling this taking oral contraceptives for prevention of pregnancy or taking an I pill you know or an emergency contraceptant or taking any pill for abortion bande it is very very dangerous. Okay, அது நிஜமா அஃபெக்ட் ஆகாதவங்க தான் தே வில் அண்டர்ஸ்டாண்ட் தி சீரியஸ்னஸ். ஓவர் தி கவுண்டர் ஈஸி ஈஸி எத்து ஓக்காக வந்து டெல் எவ்ரி திங் இஸ் கோயிங் ஆன் ஃபைன் இட் இஸ் நோ இஷ்யூஸ் பட் சம்டே வென் சம் இஷ்யூ அரைசஸ் ஆகதா வந்து சீரியஸ்னஸ் அரிசிரா. நெவர் டேக் எனி ஹார்மோன்ஸ் வித்வுட் அ டாக்டர்ஸ் பிரிஸ்கிரிப்ஷன். ஈவன் இஃப் யூ ஆர் டேக்கிங் எனி ஹார்மோன் கான்ட்ரசெப்டிவ்ஸ் ஆல்வேஸ் ஹாவ் அ ஃபாலோ அப் வித் யுவர் டாக்டர். வென் ஷுட் வி ஸ்டாப் அந்த க்வெஸ்சன் வந்து டெஃபினட்டா நீங்க ரைஸ் ஆகுது Thank you Ashwini. One last statement. Go ahead. Yeah, this is not any advertising or marketing, just because this is on cancer breast awareness. I would like to say this one thing. Nanga Nilgiris no especially to reach out to the rural women. Cancer screening for both breast as well as cervix bando it has been taken up by the Rotary Club. And avaka bandu they have launched this program wherein they'll be reaching out to all the rural areas. Idunoga bandu last year they have diagnosed 2 people with carcinoma breast and they have saved one also. Itmak awareness illada ladies ga on the reach out amaika this program has been started. I think probably from September end they will be starting an engine. In case ninga arada villages noga rural area noga ibavka galaga just tell them to use this facilities. Most of the women they don't have this chance to come to a doctor or a hospital. They can use this chance to at least screen themselves. Thank you doctor. In fact Nilgiri's West Rotary Club in the erada nanga kuda join madidare badugus badaga ladies all iddara Nirmalaka ondu 2 minutes na quick ninga share madla ollangatra Nirmalaka iddra yeah please hi good evening Dr. Priya. A very very well informed event.
தேங்க்ஸ் கௌசல்யா ஃபார் ஹேவிங் சச் அன் ஈவெண்ட் இல்லையா அப்புறம் இன்ஃபர்மேட்டிவா இருந்ததோ டாக்டர் பிரியா ஹெட் செட் நான் ஏன் ஏகுதோ தா ஏகிப்ட்ரோ ஐ ஜஸ்ட் வாண்டட் டு ஆட் ஒன் மோர் திங் டு இல்லிப பார்ட்டிசிபென்ட்ஸ்க்கு ஐ ஜஸ்ட் வாண்டட் டு ஆட் ஏன்னா நாட் ஓன்லி தி அவேர்னஸ் இன் ரூரல் ஏரியாஸ் த ஸ்டிக்மா அட்டாச் டு கேன்சர் அதன பந்து பார்ட்டிசிபென்ட்ஸா இல்லி பந்து போக்க ஐ திங்க் யூ வில் ஹாவ் டு ரிமூவ் ஃப்ரம் நாங்கள் ரூரல் ஏரியாஸ் நெட்வொர்க்ரோ இல்லை நாங்கள் அறதவுக்கு சாரையோ நாங்கள் மென்டாரிங் மாடி ஐ திங்க் வி வில் ஹாவ் டு ரிமூவ் த ஸ்டிக்மா ஃப்ரம் தெம் ஸோ அதுன வந்து இது எஸ்எச்ஜி தரல் பந்தாரியா கௌசல்யா நாங்கள் ஸ்பெசிஃபிக் நோட்லக்கா பட் தோசியா மனைந்த குழு நோடி இருந்தாரு வி ஆர் ட்ரைங் டு ரீச் இன்னும் ஃபியூச்சர் செஷன்ஸ்னா நிறைய ஜாயின் மாடல் தரலி ரெப்ரசன்டேட்டிவ்ஸா பந்தது இதுல நீங்க குரூப்ஸ் நெபவுக்குக ப்ளீஸ் பிரிங் திஸ் அவேர்னஸ் இல்ல எங்க ரோட்டரி நீலகிரிஸ் வெஸ்ட் ந வந்து வி ஆர் டூயிங் திஸ் டாக்டர் பாலசுப்ரமணியம் தான் வந்து இதுல சேர்மன் ஆயிட்டாரு ஹீல் ப்ராஜெக்ட் இருந்து ஸோ எங்க வந்து வி ஆர் ட்ரைங் டு ரீச் அவுட் டு தி ரூரல் ஏரியாஸ் ஆல்சோ போத் ஃபார் டாக்டர் பிரியா ஏகிதங்க பிரஸ்ட் கேன்சர் ஆஸ் வெல் அஸ் ஃபார் சர்விக்கல் கேன்சர் ஸோ ஃபர்ஸ்ட் ஆஃப் ஆல் இல்லை இப்போ பார்ட்டிசிபென்ட்ஸ் வந்து ப்ளீஸ் நீங்கள் அறதவுக்குக மென்டரிங் மாடுவி ஸோ தட் தே கம் அவுட் ஆஃப் த ஸ்டிக்மா ஆஃப் பிரஸ்ட் கேன்சர் ஃபியர் இந்த ஒராஸ் பந்தில் தான் வி கேன் மூவ் டு த நெக்ஸ்ட் ஸ்டெப் ஐ திங்க் ஸோ டாக்டர் பிரியா ஆம் ஐ ரைட் யா எக்ஸாக்ட்லி கேன்சர் வந்து வேர்ட் வந்து மோஸ்ட் ஆஃப் தம் ஒராஸ் ஏகுதுக்கு அஞ்சுக்கப்பட்டே நிறைய இருந்தாரு அண்ட் நிறைய வந்து தோ தி நோ தி ஹேவிங் சிம்டம்ஸ் எல்லாம் அட்டலியூ வந்து ஜஸ்ட் ஒன்று ஃபியர் ஃபேக்டர் இஸ் ஆல்வேஸ் பீன் தேர் அத்த மாக்கல எதுவே இல்லை இன்னொன்று வந்து சொசைட்டி ஐயோ நாங்கள் கேன்சர் அடையு மற்றவங்க அறுதுல ஏன் நினைச்சாரா தட் ஃபேக்டர் இஸ் ஆல்சோ தேர் அதெல்லாம் விட்டுட்டு இட் இஸ் யோர் பாடி அட் தி எண்ட் யூ ஷுட் டேக் கேர் ஆ செல்ஃப் கேர் வந்து நீங்க அடுதோ ஸோ மூவ் அவுட் ஆஃப் தட் ஸ்டிக்மா அண்ட் ஸ்டார்ட் டூயிங் ஆல் திஸ் Yeah, thank you, Doctor. Akka, Nimlaka, Bandhu, join. Thank you, Kausalya. Thank you so much. Next two sessions, Doga, Ningu, please join Madhvi, Baraka, Gardaka, Yegi, Tamaka, Bara, Nariya topics na sessions Mari Nidhyo. Dr. Priya, second session, Nangagai, Madhvi Dara, in fact, Indu Bandhu, on the emergency case, Gandhu, hospital, Ogi, Thirigi, rushed home, and Nangagai, join Madhvi Dara. Appura, thank you, Dr. Priya. ಪಾರ್ಟಿಸಿಪೆಂಟ್ಸ್ ಎಲ್ಲಗೂ ಅಪುರ ನನ್ರಿ ಯಾಕಂದ್ರೆ ಸಂಡೇಸ್ ಬಂದು ರೆಸ್ಟ್ ಡೇ ಹಿಂಗ ಎವ್ರಿ ವೀಕ್ ಸಂಡೇ ತಾ ಮಾಡಿದ್ವಿ ಯಾಕಂದ್ರೆ ಅಂತ ನೆರೆಯಗೂ ಟೈಮ್ ಆಡದೆ ಈ ಸೆಷನ್ ಬಂದು ಈಗ ಫೇಸ್ಬುಕ್ ದೋಗ ಲೈವ್ ಆಡದೆ ಒಂದ್ ದೋಸೆ ಅಲ್ಲಿಯೂ ನೋಡಿದ್ದಾರೆ ಇದಲ್ಲದೆ ಇದನ್ನ ರೆಕಾರ್ಡಿಂಗ್ ಬಂದು ಯೂಟ್ಯೂಬ್ ನ ಹಾಕಿನ್ಯೋ ಆ ರೆಕಾರ್ಡಿಂಗ್ಸ್ ನೆರೆಯ ನೋಡಿದ್ದಾರೆ ಸೊ ನಿಂಗ ಅವಕಾಗ ಹೇಗಾಕು ಬಡಗ ಮಂದ ವಿಮೆನ್ ಅತ್ತೆ ಎಂದು ಫೇಸ್ಬುಕ್ ಪೇಜ್ ಆಡದೆ ಯೂಟ್ಯೂಬ್ ಚಾನಲ್ಲೂ ಆಡದೆ ಸೊ ದರಾಚಿಗ ಏದಾಚಿ ಲಿಂಕ್ ಬೇಕು ಅಂದ್ರೆ ನಿಂಗೆ ಅಲ್ಲಿಂದ ಶೇರ್ ಮಾಡಾಕು ಬೇರೆ ದರಾಚಿ ನಿಂಗೆ ಏದಾಚಿ ಪರ್ಟಿಕ್ಯುಲರ್ ಟಾಪಿಕ್ ಏದಾಚಿ ಅರಬಹುದು ಅಂದ್ರೆ ಇದನ್ನ ಪೋಸ್ಟ್ ಅದಾಗ ಒಂದು ಫೋನ್ ನಂಬರ್ ನೋಡಿದಾರಿ ಆ ಫೋನ್ ನಂಬರ್ ನಿಂಗೆ ಕಾಂಟ್ಯಾಕ್ಟ್ ಮಾಡಾಕು ವಾಟ್ಸ್ಆ್ಯಪ್ದಾಗ ಇಲ್ಲ ನಿಂಗ ಫೇಸ್ಬುಕ್ ಪೇಜ್ನ ಅಲ್ಲಿಯೂ ಏದಾಚಿ ಮೆಸೇಜ್ ಕೇಕೋದಂದ್ರೆ ನಿಂಗೆ ಕೇಗಾಕು ನೆಕ್ಸ್ಟ್ ವೀಕ್ ಬಂದು ಸುಯಿಸೈಡ್ ಪ್ರಿವೆನ್ಷನ್ ಅವೇರ್ನೆಸ್ ಗಾಯಿ ಒಂದು ಸೆಷನ್ ನಡೆದ್ರ ಅದು ಲಾಸ್ಟ್ ಟೈಮ್ ಮೆಂಟಲ್ ಹೆಲ್ತ್ ಗಾಯಿ ನಡತ್ತೋ ಅದೊಂದು ಮ್ಯಾಕ್ ಒಂದು ಕಂಟಿನ್ಯೂಯೇಷನ್ ತ ಅದನ್ನು ಅಪ್ಪರ ಒಂದು ಮುಖ್ಯವಾದ ಟಾಪಿಕ್ ಸೊ ಅದಾಗ ಖಂಡಿತ ಎಲ್ಲ ಜಾಯಿನ್ ಮಾಡೋದು ನಿಂಗೆ ಅರ್ಧ ಹೇಗ್ವಿ ಇದು ಬಂದು ಸುಯಿಸೈಡ್ ಪ್ರಿವೆನ್ಷನ್ ತ ಸೊ ನಂಗೆ ಏನು ಅರ್ಧ ಬಿಪ್ಪದು ಅತ್ತೆಂಬ ಒಂದು ವಿಷಯತ ಸೊ ಅದು ಖಂಡಿತ ಯೂಸ್ಫುಲ್ ಅತ್ರ ಅಂತ ನೆನಚಿನಿ ಇಂದು ಬಂದು ಬಂದಾಗ ಬಂದಿಪ್ಪ ಎಲ್ಲಾಗೂ ಅಪ್ಪರ ಥ್ಯಾಂಕ್ ಯು ಫ್ಯೂಚರ್ ಸೆಷನ್ಸ್ಗೂ ಇದೇ ಸಪೋರ್ಟ್ ಮಾಡಿವಿ ಇಂದು ಕೇತನ್ಯೋ ಒಫಿಷಿಯಲ್ ಸೆಷನ್ ಬೇರ್ಕೋದು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಕ್ಕ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್ ಬೀಯಿಂಗ್ ಹಿಯರ್ ಥ್ಯಾಂಕ್ ಯು ಸೋ ಮಚ್